ಹಲೋ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ 2022 ತರಕ್ಕೆ ಬಂದಿರೋ ಒಂದು ಚೈನೀಸ್ ಫೀಲ್ ಗುಡ್ ಮೂವಿನ ನಾವು ನೋಡ್ತಾ ಇದ್ದೀವಿ. ಸತ್ತವ್ರಿಗೆ ಅಂತ್ಯ ಸಂಸ್ಕಾರ ನಡೆಸೋ ಒಂದು ಕಂಪನಿನ ಇಟ್ಕೊಂಡು ಕೆಲಸ ಮಾಡ್ತಾ ಇರೋ ನಮ್ಮ ಹೀರೋ ಒಬ್ರು ವಯಸ್ಸಾದ ಮಹಿಳೆ ತೀರ್ಕೊಂಡ್ರು ಅಂತ ವಿಷಯ ಕೇಳಿ ಅವ್ರು ಮಾಡಬೇಕಾಗಿರೋ ಸಂಪ್ರದಾಯಗಳನ್ನ ಮಾಡ್ತಾ ಇದ್ದಾನೆ. ಅವರಿಗೊಬ್ಳು ಸಣ್ಣ ಮೊಮ್ಮಗ್ಳಿದಾಳೆ, ಅವಳಿಗೆ ಈ ಅಜ್ಜಿನ ಬಿಟ್ಟರೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ಸೊ ತನ್ನ ಮೇಲೆ ತುಂಬಾನೇ ಪ್ರೀತಿ ಇಟ್ಟಿರೋ ಅಜ್ಜಿ ತೀರ್ಕೊಂಡ್ಮೇಲೆ ಎಲ್ಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗದೆ ಇರೋ ಮಗು ನಮ್ಮ ಹೀರೋನ್ ಫಾಲೋ ಮಾಡ್ತಾ ಅವ್ನ ಜೊತೆನೆ ಬಂದ್ಬಿಡ್ತಾಳೆ. ಹಾಗೆ ಬಂದ್ಮೇಲೆ ಇವ್ನು ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡ್ದ, ಕೊನೆಗೆ ಇವರಿಬ್ಬರ ನಡುವೆ ಉಂಟಾಗಿರೋ ಬಾಂಡಿಂಗ್ ನ ತುಂಬಾನೇ ಎಮೋಷನಲ್ ಆಗಿ ತೋರಿಸಿ ನಮ್ಮ ಕಣ್ಗಳಲ್ಲಿ ನೀರು ಸುರಿಸೋ ಈ ಮೂವಿಯ ಹೆಸರು ಲೈಟಿಂಗ್ ಅಪ್ ದ ಸ್ಟಾರ್ಸ್. ಮೂವಿಯ ಸ್ಟಾರ್ಟಿಂಗ್ನಲ್ಲಿ ಒಬ್ರು ವಯಸ್ಸಾದ ಮಹಿಳೆ ಮತ್ತೆ ಅವ್ರ ಮೊಮ್ಮಗಳನ್ನ ತೋರಿಸ್ತಾರೆ. ಈ ಮಗುನ ಹೆಸರು ಸಿಯಾ. ಬೆಳಗಾದ ತಕ್ಷಣ ಸಿಯಾ ಅವಳ ಅಜ್ಜಿನ ಎಲ್ಸೋಕ್ ಟ್ರೈ ಮಾಡ್ತಾಳೆ, ಆದ್ರೆ ಅವರು ಎದ್ದೇಳ್ತಾ ಇಲ್ಲ, ಯಾವ ರಿಯಾಕ್ಷನ್ ಇಲ್ಲ, ಆಲ್ರೆಡಿ ಅವರು ತೀರ್ಕೊಂಡಿದ್ದಾರೆ. ಆಗ ಇವಳಿಗೂ ಈ ವಿಷಯ ಯಾವುದೂ ಗೊತ್ತಿಲ್ಲದೆ ಅವರೇ ಯಾವಾಗ ಎದ್ದೇಳ್ತಾರೋ ಎದ್ದೇಳಿ ಅಂತ ಹಾಗೆ ಬಿಟ್ಟು ಪಾಪ ಅವ್ರ ಮುಖನೇ ನೋಡ್ತಾ ಇದ್ದಾಳೆ. ಈ ಕಡೆ ಹೀರೋನ್ ತೋರಿಸ್ತಾರೆ, ಇವನ ಹೆಸರು ಸ್ಯಾಮ್. ಈ ರೀತಿ ತೀರ್ಕೊಡೋರಿಗೆ ಅಂತ್ಯ ಸಂಸ್ಕಾರ ಮಾಡೋದೆ ಇವನ್ ಕೆಲ್ಸ. ಇದಿವರ ಫ್ಯಾಮಿಲಿ ಬಿಸ್ನೆಸ್. ಇವನ್ ತಾತ ಅಪ್ಪನ ನಂತರ ಈ ಬಿಸ್ನೆಸ್ ನ ರನ್ ಮಾಡ್ತಾ ಇರೋದು ಕೂಡ ಇವನೇ. ಇವನಿಗ ತನ್ನ ಡೈಲಿ ರೂಟೀನ್ ನ ಕಂಟಿನ್ಯೂ ಮಾಡ್ತಾ ಇರೋ ಸಮಯ ಅವನಿಗೊಂದು ಫೋನ್ ಬರುತ್ತೆ. ಅದನ್ನ ಮಾಡಿರೋದು ಸಿಯಾನ ಮಾವ. ಹಾಗಂದ್ರೆ ಆ ತೀರ್ಕೊಂಡಿರೋ ಅಜ್ಜಿಯ ಮಗ. ಅವನು ನನ್ನಮ್ಮ ಇವಾಗ ತೀರ್ಕೊಂಡಿದ್ದಾರೆ, ಸೊ ಎಲ್ಲಾ ಸಂಪ್ರದಾಯಗಳನ್ನು ನೀವೇ ಮಾಡ್ಬೇಕು ಅಂತೇಳಿ ಕರೆದಾಗ ಇವನು ಸರಿ ಅಂತೇಳಿ ಹೊರಟು ಬರ್ತಾನೆ. ಅಲ್ಲಿಗೆ ಬಂದ ತಕ್ಷಣನೇ ಯಾರೇ ಸತ್ರೂ ಸ್ವಲ್ಪ ಹೊತ್ತಿನಲ್ಲಿ ಅವ್ರ ಬಾಡಿ ಫ್ರೀಸ್ ಆಗುತ್ತೆ. ಅದರಿಂದ ಬಿಸಿ ನೀರಿನಲ್ಲಿ ಟವಲ್ನ ಅದ್ದಿ ಅವ್ರ ಬಾಡಿ ಪೂರ್ತಿ ರಬ್ ಮಾಡಿ ಅವ್ರ ಕೈ ಕಾಲ್ಗಳನ್ನ ರಿಲೀಸ್ ಮಾಡೋಕ್ ಶುರು ಮಾಡ್ತಾನೆ. ಹೀಗೆ ಇವ್ನು ಮಾಡ್ತಾ ಇರೋದ್ನಲ್ಲ ಸಿಯಾ ಕಬಡ್ನಿಂದ ಹೊಂದ್ಕೊಂಡು ನೋಡಿ ಒಂದು ಸ್ಪಿಯರ್ ತಗೊಂಡು ಹೊರಗಡೆ ಬಂದು ಯಾರು ನೀನು, ನನ್ನ ಅಜ್ಜಿಗೆ ಏನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಚುಚ್ಚೋಕ್ ಬರ್ತಾಳೆ. ಆಗ ಸರಿಯಾದ ಸಮಯಕ್ಕೆ ಅವ್ಳ ಮಾವ ಅಲ್ಲಿಗೆ ಬಂದು ಅವ್ನ ಎತ್ಕೊಂಡು ಹೋಗಿ ಪಕ್ಕದಲ್ಲಿರೋ ಒಂದು ರೂಮ್ನಲ್ಲಿಟ್ಟು ಲಾಕ್ ಮಾಡ್ತಾರೆ. ಇವನು ಇಲ್ಲಿರೋ ಸಂಪ್ರದಾಯದ ಪ್ರಕಾರ ಸತ್ತವರಿಗೆ ಹೊಸ ಬಟ್ಟೆ ಮೇಕಪ್ ಅಂತೆಲ್ಲ ಹಾಕಿ ಅವನ ಸಂಸ್ಕಾರಕ್ಕೆ ತಯಾರು ಮಾಡ್ತಾ ಇದ್ದಾನೆ. ಆಗ ಆ ಅಜ್ಜಿಯ ಸೊಸೆ ಅವರೊಂದು ಗೋಲ್ಡ್ ರಿಂಗ್ ಹಾಕೊಂಡಿದ್ರಂತ, ಅದನ್ನ ಇವಾಗ ಕಾಣಿಸ್ತಾ ಇಲ್ಲ, ಅದನ್ನ ನೀನೇ ಕದ್ದಿರ್ಬೇಕು ಅಂತ ನಮ್ಮ ಹೀರೋ ಜೊತೆ ಜಗಳಕ್ಕೆ ಬಂದಾಗ ಇದನ್ನ ಕೇಳಿ ಇವನು ತುಂಬಾನೇ ಕೋಪದಲ್ಲಿ ತನ್ನ ಡ್ರೆಸ್ ನೆಲ್ಲ ಬಿಚ್ಚಾಕಿ ಯಾರ ಮೇಲೆ ಡೌಟ್ ಪಡ್ತಾ ಇದೆಯಾ, ಬೇಕಿದ್ರು ಹುಡುಕು ಅಂತ ಹೇಳಿ ಟೆನ್ಷನ್ ಆಗ್ತಾನೆ. ಆಗ ಅವರು ಇದನ್ನ ನೋಡಿ ಸರಿ ಅಂತ ಹೊರಟೋಗ್ತಾರೆ. ಇವನು ಮಾಡ್ಬೇಕಾಗಿರೋ ರಿಚುವಲ್ ನೆಲ್ಲ ಮಾಡಿ ಮುಗಿಸಿ ಕೊನೆಗ ಅಜ್ಜಿನ ಒಂದು ಕಾಫಿನ್ ಬಾಕ್ಸ್ ನಲ್ಲಿಟ್ಟು ಕ್ರೆಮೇಟರ್ ತಗೊಂಡೋಗ್ತಾ ಇರೋದ್ನ ಈ ಮಗು ಸಿಯಾ ನೋಡಿ. ಯಾರೋ ಒಬ್ಬ ತನ್ನ ಅಜ್ಜಿನ ಒಂದು ಬಾಕ್ಸ್ ನಲ್ಲಿ ಹಾಕಿ ಇವಾಗ ಕಿಡ್ನಾಪ್ ಮಾಡಿ ತಗೊಂಡೋಗ್ತಾ ಇದ್ದಾನಂತ ಅಪಹರಿತ ಮಾಡ್ಕೊಂಡು ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾಳೆ. ಆದ್ರೆ ಇವಳಿಂದ ಅವ್ರನ್ನ ಹಿಡಿಯೋಕಾಗ್ಲಿಲ್ಲ, ಅಷ್ಟಲ್ಲೇ ನಮ್ಮ ಹೀರೋ ಹೊರಟು ಬಿಡ್ತಾನೆ. ಇವನು ಇವಾಗ ಅವ್ರನ್ನ ತಗೊಂಡೋಗಿ ಅವ್ರಿಗೆ ಮಾಡ್ಬೇಕಾಗಿರೋ ಎಲ್ಲಾ ವಿಷಯಗಳನ್ನು ಮಾಡಿ ಮುಗಿಸಿ ಮತ್ತೆ ತನ್ನ ಅಂಗಡಿಗೆ ಬಂದಾಗ ಅಲ್ಲಿ ಹೀರೋನ್ ತಂದೆ ಮತ್ತೆ ಅವನ ಅಕ್ಕ ಅವನ್ನ ಮೀಟ್ ಮಾಡೋಕ್ ಬರ್ತಾರೆ. ವಿಷಯ ಏನಂದ್ರೆ ಈ ಶಾಪ್ ಇರೋದು ಇವನ್ ತಂದೆ ಹೆಸರಿನಲ್ಲಿ. ಇವನು ಇವಾಗ ಈ ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ರನ್ ಮಾಡ್ತಾ ಇದ್ದಾನೆ, ಅದರಿಂದ ಅವರು ಈ ಅಂಗಡಿನ ಇವನ ಹೆಸರಿಗೆ ಬದಲಾಯಿಸ್ಬಿಡೋಣ ಅಂತ ತೀರ್ಮಾನ ಮಾಡಿ ಅದಕ್ಕೆ ಡಾಕ್ಯುಮೆಂಟ್ಸ್ ನ ತಗೊಬಂದಿರ್ತಾರೆ. ಅದನ್ನ ಇವನ ಕೈ ಕೊಟ್ಟ ತಕ್ಷಣನೇ ಇವನು ಇದಕ್ಕೋಸ್ಕರನೇ ಇಷ್ಟು ದಿನ ವೇಟ್ ಮಾಡ್ತಾ ಇದ್ದ ಅಂತ ಕಾಣಿಸ್ತಾ ಇದೆ. ತಗೊಂಡು ಓಡೋಕ್ ನೋಡ್ತಾನೆ. ಆವಾಗ ಅವರು ಇವನ್ನ ಬಿಡದೆ ಎಲ್ಗೂ ಹೋಗಕ್ ನೋಡ್ತಾ ಇದೆಯಾ, ಆ ಬುಕ್ಸ್ ನೆಲ್ಲ ತಗೋಬಾ ಅಂತೇಳಿ ಅವ್ರ ಅಕ್ಕನ್ ಗೆಳ್ದಾಗ ಅವರು ಒಂದ್ ಮೂರು ಬುಕ್ಸ್ ನ ತಗೊಬಂದಿರ್ತಾರೆ. ಇದೆಲ್ಲ ನಮ್ ಕೆಲ್ಸದ ಬಗ್ಗೆ ನಿನ್ ತಾತ ಬರ್ದಿರೋ ಬುಕ್ಸ್, ಇದನ್ನೆಲ್ಲ ಚೆನ್ನಾಗಿ ಓದಿ ನಮ್ ಕೆಲ್ಸದಲ್ಲಿ ಯಾವ ತೊಂದ್ರೇನು ಇಲ್ಲದೆ ಪ್ರಾಪರ್ ಆಗಿ ಮಾಡೋದ್ನ ಕಲ್ತ್ಕೋ, ಮತ್ತೆ ಇವತ್ತು ದಿನ ತುಂಬಾ ಚೆನ್ನಾಗಿದೆ, ಸೊ ಈ ಪ್ರಾಪರ್ಟಿನಲ್ಲಿ ಹೆಸರನ್ನ ಬದಲಾಯಿಸೋಕೆ ಏರ್ಪಾಡು ಮಾಡು ಅಂತ ಹೇಳ್ತಾ ಇರೋವಾಗ್ಲೆ ಹೀರೋನ್ ಗರ್ಲ್ ಫ್ರೆಂಡ್ ನಿಂದ ತುಂಬಾ ದಿನಗಳ ನಂತರ ಒಂದ್ ಮೆಸೇಜ್ ಬರುತ್ತೆ. ಇದರಿಂದ ಇವನು ತಕ್ಷಣನೇ ಹೊರಟು ವೇಗ ವೇಗವಾಗಿ ಅವ್ನ ನೋಡಕ್ ಹೋಗ್ತಾನೆ. ಆಕ್ಚುಲಿ ಯಾರೋ ಒಬ್ಬ ಇವನ್ ಗರ್ಲ್ ಫ್ರೆಂಡ್ ಫಾಲೋ ಮಾಡ್ತಾ ಅವ್ನ ಟಾರ್ಚರ್ ಮಾಡಿರ್ತಾನೆ. ಇದನ್ನ ಇವನು ನೋಡಿ ಅವನ ಕೊಲೆ ಮಾಡೋಕ್ಕೂ ಟ್ರೈ ಮಾಡಿ 2 ವರ್ಷ ಜೈಲ್ಗೂ ಹೋಗಿ ಇವಾಗ ತಾನೇ ರಿಲೀಸ್ ಆಗಿ ಹೊರಗಡೆ ಬಂದಿರ್ತಾನೆ. ಸೊ ಅವ್ಳ ಮೆಸೇಜ್ ನೋಡಿದ ತಕ್ಷಣನೇ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಅವಳನ್ನ ಮೀಟ್ ಮಾಡೋಕಂತ ಅವ್ಳ ಮನೆಗೆ ಬಂದಾಗ ಅಲ್ಲ ಅವಳು ಅವ್ಳನ್ನ ಫಾಲೋ ಮಾಡ್ತಾ ಒಬ್ಬ ಟಾರ್ಚರ್ ಮಾಡಿದ್ನಲ್ಲ ಅವ್ಳನ್ನೇ ಮದುವೆ ಮಾಡ್ಕೊಂಡಿದ್ದಾಳೆ. ಇದನ್ನ ನೋಡಿ ನಮ್ಮ ಹೀರೋಗು ತುಂಬಾನೇ ಶಾಕು. ಇವನನ್ ಕೊಲೆ ಮಾಡೋಕ್ ಟ್ರೈ ಮಾಡಿ ಇವನು 2 ವರ್ಷ ಜೈಲ್ಗೆ ಹೋಗಿ ಬಂದಿರ್ತಾನೆ. ಇವನಿಗೆ ಮೆಚುರಿಟಿ ಲೆವೆಲ್ ಅನ್ನೋದು ತುಂಬಾನೇ ಕಡಿಮೆ. ಅವಳಿಗೂ ಹಣ ಅಂದ್ರೆ ಜೀವನದಲ್ಲಿ ತುಂಬಾನೇ ಮುಖ್ಯ, ಬೇಗ ಮದುವೆ ಆಗಿ ಬೇಗ ಸೆಟ್ಲ್ ಆಗ್ಬೇಕು ಅನ್ನೋದು ಅವಳ ಥಾಟ್ ಪ್ರೋಸೆಸ್. ಸೊ ಯಾವ ಕಡೆ ವೇಟ್ ಇತ್ತೋ ಆ ಕಡೆ ಬಿದ್ದಲು. ಇದರಿಂದ ಇವನು ತುಂಬಾನೇ ಹರ್ಟ್ ಆಗಿ ಮತ್ತೆ ತನ್ನ ಅಂಗಡಿಗೆ ಬಂದಾಗ ಅಲ್ಲ ಮಗು ಸಿಯಾ ಇದ್ದಾಳೆ. ಅವಳು ಇವನ್ನ ನೋಡಿದ ತಕ್ಷಣನೇ ಆ ಸ್ಪಿಯರ್ ನಿಟ್ಕೊಂಡು ನನ್ನ ಅಜ್ಜಿ ಎಲ್ಲಿ, ಅವ್ರನ್ನ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾ ಗಲಾಟೆ ಮಾಡೋಕ್ ಶುರು ಮಾಡ್ತಾಳೆ. ಹಾಗೆ ಒಂದ್ ಸ್ವಲ್ಪ ಹೊತ್ತಿನಲ್ಲೇ ವಿಷಯ ಗೊತ್ತಾಗಿ ಅವ್ಳ ಮಾವನು ಅಲ್ಲಿಗೆ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವಳು ಇನ್ನೂ ಗಲಾಟೆ ಮಾಡೋದ್ ಮಾತ್ರ ನಿಲ್ಲಿಸ್ತ, ನನ್ನ ಅಜ್ಜಿನ ಎಲ್ಲಿಟ್ಟಿದ್ಯಾ, ಅವ್ರನ್ನ ಕರ್ಕೋಬಾ ಅಂತ ಕೂಗಾಡ್ತಾ ನಮ್ಮ ಹೀರೋನ್ ಕೈನ ಕಚ್ಚಿಬಿಡ್ತಾಳೆ. ಹಾಗೆ ಇವನ್ಗೂ ಅವಳನ್ನ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಣ್ಣ ಹುಡುಗೆ. ಕೊನೆಗೆ ಅವ್ರ ಮಾವನ ಅವಳನ್ನ ಹೇಗೋ ಎತ್ಕೊಂಡು ಹೋಗ್ತಾರೆ. ಇವಾಗ ರಾತ್ರಿ ಹೀರೋ ಮತ್ತೆ ಅವ್ನ ಫ್ರೆಂಡು ಡ್ರಿಂಕ್ಸ್ ಮಾಡ್ತಾ ಇರೋವಾಗ ಇವನು ತನ್ನ ಗರ್ಲ್ ಫ್ರೆಂಡ್ ತನಗ್ ಮೋಸ ಮಾಡಲು ಅಂತ ಗುಣಗೋಕ್ ಶುರು ಮಾಡ್ತಾನೆ. ಹಾಗೆ ಅವ್ನ ಫ್ರೆಂಡು ನೋಡಿ ಬಿಡೋ ಪರವಾಗಿಲ್ಲ, ಈ ಪ್ರಪಂಚದಲ್ಲಿ ಹುಡುಗಿ ಅಂತ ಅವಳು ಒಬ್ಳು ಮಾತ್ರ ಆಗಲ್ಲ, ಹಣಕ್ಕೋಸ್ಕರ ಬೇರೊಬ್ಬ ನೋಡ್ಕೊಂಡು ಹೋದಲ್ಲ, ಅವ್ಳು ತುಂಬಾನೇ ಚೀಪ್ ಆದ ಕ್ಯಾರೆಕ್ಟರ್ ಅಂತ ಬೈಯೋಕ್ ಶುರು ಮಾಡ್ತಾನೆ. ಹಾಗಿದ್ನೆಲ್ಲ ಕೇಳಿ ಸ್ಯಾಮ್ ತುಂಬಾನೇ ಟೆನ್ಷನ್ ಆಗಿ ಅವ್ಳು ನಂಗ್ ಮೋಸ ಮಾಡಿದ್ರೆ ನಿಂಗೇನೋ ಬಂತು ಅಂತ ಇಬ್ರು ಜಗಳ ಮಾಡ್ತಾ ಬಿತ್ತು ಉದ್ದಾಡ್ತಾ ಇರ್ಬೇಕಾದ್ರೆ ಅವಾಗ ಒಂದು ವಾಯ್ಸ್ ಕೇಳಿಸುತ್ತೆ. ಯಾರಂತ ನೋಡಿದ್ರೆ ಆ ಮಗು ಸಿಯಾ ಮತ್ತೆ ಬಂದು ತನ್ನ ಅಜ್ಜಿ ಎಲ್ಲಿ ಅಂತ ಕೇಳ್ತಾಳೆ. ಏನೋ ಇದು ಇರೋ ಪ್ರಾಬ್ಲಮ್ಸ್ ಸಾಕು ಅಂತ ನೋಡಿದ್ರೆ ಇವಳು ಬೇರೆ ಹಿಂಸೆ ಕೊಡ್ತಾ ಇದ್ದಾಳಂತ ಇವಳು ಬಂದಿರೋ ವಿಷಯನ ಇವಳು ಮಾವನಿಗೆ ತಿಳಿಸಿದಾಗ ಅವರು ಅಲ್ಲಿಗೆ ಬಂದು ಇವಳನ್ನ ಮನೆಗೆ ಬರೋಕೆ ಕರೀತಾರೆ. ಆದ್ರೆ ಇವಳು ಅಜ್ಜಿ ಇಲ್ಲದೆ ನಾನು
ಅವ್ರು ಬರೋವರೆಗೂ ನಾನು ಬರಲ್ಲ ಅಂತೇಳಿ ಹಠ ಮಾಡ್ತಾಳೆ. ಇವ್ರು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಕ್ಷಣನೇ ತನ್ನ ವಾಲೆಟ್ ನಿಂದ ಒಂದ್ ಸ್ವಲ್ಪ ಹಣ ತೆಗೆದು, ನೀವೇನು ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಒಂದ್ ಸ್ವಲ್ಪ ದಿನ ಇವ್ಳು ನಿಮ್ ಜೊತೆನೆ ಇರ್ಲಿ, ನಂಗೊಂದ್ ಸ್ವಲ್ಪ ಕೆಲ್ಸ ಆಯ್ತಾ, ಅದನ್ನೆಲ್ಲ ಮುಗಿಸ್ಬಂದು ನಾನು ಇವ್ಳನ್ನ ಕರ್ಕೊಂಡು ಹೋಗ್ತೀನಿ, ಅದುವರೆಗೂ ಮಾತ್ರ ಇವ್ಳನ್ನ ಸೇಫ್ ಆಗಿ ನೋಡ್ಕೊಳ್ಳಿ ಅಂತೇಳಿ ಹಣನ್ ಕೊಡ್ತಾರೆ. ಆಗ ಸ್ಯಾಮ್ ಇದೆಲ್ಲ ನಂಗೆ ಬೇಡ, ಇವ್ಳನ್ನ ಇಲ್ಲಿಂದ ಕರ್ಕೊಂಡೋಗಿ ಅಂತ ಹೇಳೋವಾಗ ಅವ್ನ ಫ್ರೆಂಡ್ ಅವನ್ನ ತಡೆದು, ಇದರಿಂದ ಆದ್ರೂ ಒಂದ್ ಸ್ವಲ್ಪ ಹಣ ಸಿಗ್ತಾ ಇದೆ ಅಂತ, ಅದೆಲ್ಲ ಏನೂ ತೊಂದರೆ ಇಲ್ಲ, ನಾವು ಇವ್ಳನ್ನ ಸೇಫ್ ಆಗಿ ನೋಡ್ಕೋತೀವಿ ಅಂತ ಹೇಳಿ ಹಣ ನೀಸ್ಕೊಂಡು ಸಿಯಾನ ಇವ್ರ ಜೊತೆನೆ ಉಳಿಸ್ಕೋತಾನೆ. ಒಂದ್ ಸ್ವಲ್ಪ ಹೊತ್ತಿನಲ್ಲಿ ಅವಳು ನಂಗೆ ಅಸ್ವಸ್ಥ ಇದೆ ಅಂತ ಹೇಳ್ತಾಳೆ. ಆಗ ಇವರು ತಮ್ಮಿಂದ ಆದಷ್ಟು ಕಷ್ಟಪಟ್ಟು ಒಂದ್ ನೂಡಲ್ಸ್ ಅನ್ನು ಪ್ರಿಪೇರ್ ಮಾಡಿ ಅವಳಿಗೆ ಕೊಟ್ಟಾಗ ತುಂಬಾನೇ ಹಸುನಲ್ಲಿದ್ದು ಅಂತ ಕಾಣಿಸ್ತಾ ಇದೆ. ಅದನ್ನ ಬೇಗ ತಿಂದು ಮುಗಿಸ್ಬಿಡ್ತಾಳೆ. ಸ್ಯಾಮ್ ಅವಳನ್ನ ನಾನು ಇಲ್ಲಿರ್ತೀನಿ ಅಂತ ನಿಂಗೆ ಗೊತ್ತು, ಅದನ್ನೇಕ್ ಕಂಡಿಡಿದು ಹುಡ್ಕೊಂಡು ಬಂದೆ ಅಂತ ಕೇಳೋವಾಗ, ಅದ ನನ್ನ ವಾಚ್ನಲ್ಲಿ ನಿಮ್ ಕಾರ್ನ ಫೋಟೋ ತೆಗೆದಿಟ್ಕೊಂಡಿದ್ದೆ, ಅದನ್ನ ಎಲ್ರಿಗೂ ತೋರಿಸಿ ವಿಚಾರಿಸ್ತಾನೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಆಗ ಇದನ್ನ ಕೇಳಿ ಇವರೆಲ್ಲ ಇಷ್ಟು ವಯಸ್ಸಿನಲ್ಲಿ ಇಷ್ಟು ಬುದ್ಧಿನ ಅಂತ ತುಂಬಾನೇ ಆಶ್ಚರ್ಯಪಟ್ಟು ನೋಡಿ, ರಾತ್ರಿ ಎಲ್ಲರೂ ಮಲಗಿರೋ ಸಮಯ ಸ್ಯಾಮ್ಗ ಅವ್ನ ಮುಖದ ಮೇಲೆ ಯಾರೋ ನೀರಾರಿಸೋ ರೀತಿ ಫೀಲ್ ಆಗಿ ನಿದ್ರೆಯನ್ನು ಎದ್ದು ಬಿಡ್ತಾನೆ. ಏನನ್ ಚೆಕ್ ಮಾಡಿದಾಗ ಇವನ್ ಮೇಲಿರೋ ರ್ಯಾಕ್ನಲ್ಲಿ ಸಿಯಾ ನಿದ್ರೆ ಮಾಡ್ತಾ ಇದ್ದಾಳೆ. ಅವಳು ಗೊತ್ತಿಲ್ಲದೆ ಇವನ್ ಮೇಲೆ ಯೂರಿನೇಟ್ ಮಾಡಿರ್ತಾಳೆ. ಇದರಿಂದ ಇವನು ತುಂಬಾನೇ ಕೋಪದಲ್ಲಿ ಯಾಕೆ ಇದ್ ಮಾಡದೆ ಬಾತ್ರೂಮ್ಗೆ ಹೋಗ್ಬೇಕಾನೆ ಅಂತ ಕೂಗಾಡ್ಕೊಂಡಾಗ ಅದಕ್ಕೆ ಅವಳು ನಂಗೆ ಬಾತ್ರೂಮ್ಗೆ ಹೋಗಕ್ಕೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿ ಕೈ ತೋರಿಸ್ತಾಳೆ. ಏನಂತ ನೋಡಿದ್ರೆ ಅಲ್ಲೆರಡು ಗೊಂಬೆಗಳಿವೆ. ಸರಿ ಅಂತ ಅವನು ಅದನ್ನ ತೆಗೆದಿಟ್ಬಿಡ್ತಾನೆ. ಆಗ ಅವನ ಫ್ರೆಂಡು ಇವಳಿನ್ನೂ ಚಿಕ್ಕ ಹುಡುಗಿ, ಇವಳನ್ನ ಬೈಯೋದು ನಿಲ್ಲಿಸು ಅಂತೇಳಿ ಅವಳನ್ನ ಸಮಾಧಾನ ಮಾಡಿ ಅವಳನ್ನ ತನ್ನ ಜೊತೆನೆ ಹೀರೋ ಮಲಗಿದ್ದ ಬೆಡ್ನಲ್ಲಿ ಮಲಗಿಸ್ಕೊಂಡಾಗ ಇವನಿಗೂ ಬೇರೆ ಜಾಗ ಇಲ್ಲ, ಸೊ ಹೊರಗಡೆ ಬಂದು ಅಲ್ಲಿರೋ ಸೋಫಾದಲ್ಲಿ ಮಲ್ಕೋತಾನೆ. ಇವಾಗ ಬೆಳಗಾದ ತಕ್ಷಣ ಹೀರೋನಕ್ಕ ಅವನಿಗೆ ಕಾಲ್ ಮಾಡಿ, ನಾನು ಮತ್ತೆ ಅಪ್ಪ ಆಫೀಸ್ನಲ್ಲಿ ವೇಟ್ ಮಾಡ್ತಾ ಇದ್ದೀವಿ, ಬೇಗ ಶಾಪಿಂಗ್ ಡಾಕ್ಯುಮೆಂಟ್ನ ತಗೋಬಾ, ಅದನ್ನ ನಿನ್ನ ಹೆಸರು ಬದಲಾಯಿಸ್ಬಿಡೋಣ ಅಂತ ಕರೆಯೋವಾಗ ತಕ್ಷಣನೇ ಇವನು ಎಲ್ಲಾ ಕಡೆ ಹುಡುಕ್ತಾನೆ, ಆದ್ರೆ ಎಲ್ಲೂ ಇಲ್ಲ. ಅವಾಗ ತಾನೇ ನೆನಪಾಗತ್ತೆ, ನಾನದನ್ನ ನೆನ್ನೆ ನನ್ನ ಡ್ರೆಸ್ ಸಮೇತನೇ ವಾಷಿಂಗ್ ಮಿಷಿನ್ ಒಳಗಡೆ ಹಾಕ್ಬಿಟ್ಟೆ ಅಂತ. ಅಲ್ಲಿಗೆ ಬಂದು ಚೆಕ್ ಮಾಡಿ ನೋಡಿದಾಗ ಆ ಡಾಕ್ಯುಮೆಂಟ್ ಫುಲ್ ಆಗಿ ಒದ್ದೆ ಆಗಿ ಸೇಮ್ ಟೈಮ್ ಹರಿದು ಹೋಗಿದೆ. ಅದನ್ನ ತಗೊಂಡು ಆಫೀಸ್ಗೆ ಬರ್ತಾನೆ. ಅಲ್ಲಿ ಈ ಡಾಕ್ಯುಮೆಂಟ್ ಕೆಲ್ಸಕ್ಕಾಗಲ್ಲ, ಹೊಸದಾಗೆ ಒಂದನ್ನ ರೆಡಿ ಮಾಡ್ಬೇಕು, ಅದಕ್ಕೆ ಒಂದ್ ತಿಂಗಳು ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ಆಗಿದ್ನಲ್ಲ ಹೀರೋನ್ ತಂದೆ ಕೇಳಿ ತುಂಬಾನೆ ಕೋಪ ಬಿಟ್ಟು, ಯಾಕೆ ನಿನ್ನಿಂದ ಈ ಒಂದ್ ಕೆಲ್ಸ ನಾವು ನೆಟ್ಟಗ್ ಮಾಡಕ್ಕಾಗಲ್ವಾ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು, ನನ್ನ ಕಣ್ ಮುಂದೆ ನಿಂತ್ಕೋಬೇಡ ಅಂತ ಹೇಳಿ ಚೆನ್ನಾಗಿ ಬೈದು ಅವನ್ನ ಹೊಡೆದಾಗ ಇವನು ಸರಿ ಅಂತ ಹೊರಟು ಹಾಸ್ಪಿಟಲ್ ನಲ್ಲಿ ರೀಸೆಂಟ್ ಆಗಿ ತೀರ್ಕೊಂಡಿರ್ತಾರಲ್ಲ ಅಂತವ್ರ ಫ್ಯಾಮಿಲೀಸ್ ನ ಮೀಟ್ ಮಾಡಿ ಅವ್ರ ಫ್ಯೂನರಲ್ ಮಾಡೋ ಕಾಂಟ್ರಾಕ್ಟ್ ನಡೆಯೋದೆ ಇವನು ಮತ್ತೆ ಅವನ ಫ್ರೆಂಡ್ ನ ಕೆಲಸ. ಅದೇ ರೀತಿ ಹಾಸ್ಪಿಟಲ್ ನಲ್ಲಿ ಒಂದ್ ಸಣ್ಣ ಮಗು ತೀರ್ಕೊಂಡಿದೆ, ಸೊ ಇವನ್ ಫ್ರೆಂಡು ಆ ಮಗುನ ತಂದೆನ್ ಮೀಟ್ ಮಾಡಿ, ಇಂಥ ಒಂದ್ ಸಿಚುವೇಶನ್ ಅಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾವ್ ಈ ಫ್ಯೂನರಲ್ ನ ತುಂಬಾ ಜೋರಾಗಿ ಮಾಡೋಣ, ಹಾಗಾದ್ರೆ ಮಾತ್ರ ಅವಳ ಆತ್ಮಕ್ ಶಾಂತಿ ಸಿಗುತ್ತೆ ಅಂತ ಮಾತಾಡೋವಾಗ, ಲೋ ಯಾರೋ ನೀನು ಇಂಥ ಒಂದ್ ಸಿಚುವೇಶನ್ ಅಲ್ಲೂ ಕೂಡ ವ್ಯಾಪಾರ ಮಾಡಕ್ ನೋಡ್ತಾ ಇದೀಯ ಅಂತ ಹೇಳಿ ಇವನ್ನ ಚೆನ್ನಾಗಿ ಬೈದು ಅಲ್ಲಿಂದ ಕಲಿಸ್ಬಿಡ್ತಾರೆ. ಇದನ್ನ ನೋಡಿ ಹೀರೋ ಒಂದ್ ಪ್ಲಾನ್ ಮಾಡಿ ಜಿಯಾ ಜೊತೆ ಆ ವ್ಯಕ್ತಿನ ಮೀಟ್ ಮಾಡ್ತಾನೆ. ಸರ್, ನೀವೀಗ ಎಷ್ಟು ಕಷ್ಟದಲ್ಲಿ ಇರ್ತೀರಾ ಅಂತ ನಂಗೂ ಅರ್ಥ ಆಗ್ತಾ ಇದೆ, ಇವಳೇ ನನ್ ಮಗಳು, ಹೆಸರು ಜಿಯಾ, ನಾನು ಈ ಒಂದ್ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಹೆಂಡತಿ ಕೂಡ ನನ್ ಬಿಟ್ಟೋದ್ಲು, ನಾನೇನೋ ಇದನ್ನ ಹಣಕ್ಕೋಸ್ಕರ ಮಾಡ್ತಾ ಇಲ್ಲ, ಎಲ್ಲ ನನ್ನ ಮಗಳಿಗೋಸ್ಕರನೇ, ಮುಂದೆ ಅವ್ಳಿಗೆ ಏನಾದರೂ ಒಳ್ಳೇದು ನಡಿಬೋದು ಅಂತಾನೆ. ನಿಮ್ಗೆ ಒಪ್ಪಿಗೆ ಆದ್ರೂ ಹೇಳಿ, ನಿಮ್ಮ ಮಗಳ ಫ್ಯೂನರಲ್ನ ಯಾವುದೇ ತೊಂದರೆ ಇಲ್ಲದೆ ನಾನೇ ಮಾಡಿ ಮುಗಿಸ್ತೀನಿ ಅಂತ ಒಂದು ನಾಟಕ ಮಾಡಿದಾಗ ಅವರು ಸಿಯಾ ಮುಖನೇ ನೋಡಿ ಸರಿ ಅಂತ ಒಪ್ಕೊಂಡು ಕಾಂಟ್ರಾಕ್ಟ್ನಲ್ಲಿ ಸೈನ್ ಮಾಡ್ತಾರೆ. ಇವನು ಆ ಮಗುಗೆ ಮಾಡಬೇಕಾಗಿರೋ ಸಂಪ್ರದಾಯಗಳನ್ನೆಲ್ಲ ಮಾಡಿ ಮುಗಿಸಿ ಅವನೊಂದು ಕಾಫಿನ್ ಬಾಕ್ಸ್ನಲ್ಲಿಟ್ಟು ತೊಗೊಂಡೋಗ್ತಾ ಇದ್ದಾರೆ. ಅದನ್ನೆಲ್ಲ ಈ ಸಿಯಾನೋ ನೋಡಿ ಅವ್ಳಿಗೆ ತನ್ನ ಅಜ್ಜಿ ನೆನಪಾಗ್ತಾರೆ. ಸೊ ನಮ್ಮ ಹೀರೋ ಅವ್ರನ್ನು ಕೂಡ ಇದೇ ರೀತಿ ತೊಗೊಂಡೋಗಿರೋದ್ರಿಂದ ಆ ಬಾಕ್ಸ್ನಲ್ಲಿರೋದು ತನ್ನ ಅಜ್ಜಿನೇ ಅಂತ ತಪ್ಪಾಗಿ ತಿಳ್ಕೊಂಡು ಆ ಸಂಪ್ರದಾಯಗಳು ನಡೀತಾ ಇರೋ ಜಾಗ ಬಂದು ಈ ಬಾಕ್ಸನ್ನ ತೆರೀರಿ, ಇದ್ರೊಳಗಡೆ ಇರೋ ನನ್ನ ಅಜ್ಜಿನೇ ಅಂತ ಹೇಳಿ ಕೂಗಾಡ್ತಾ ಒಂದು ದುಡ್ಡು ಗಲಾಟೆ ಮಾಡ್ತಾಳೆ. ರೆಸಿಡೆನ್ಷಿಯಲ್ ಪ್ರಾಪರ್ಟಿನಲ್ಲಿ ಈ ರೀತಿ ಒಂದು ಗಲಾಟೆ ಮಾಡಿದ್ರೆ ಯಾರು ತಾನೇ ಸುಮ್ಮನೆ ಬಿಡ್ತಾರೆ. ಆ ಜಾಗದ ಇನ್ಚಾರ್ಜ್ ಇದರಿಂದ ನಮ್ಮ ಹೀರೋ ಮೇಲೆ ಫೈನ್ ಹಾಕ್ಬಿಡ್ತಾರೆ. ಆವಾಗ ಇವನು ಸಿಯಾನ, ನಂಗೆ ಟಾರ್ಚರ್ ಕೊಡೋಕಂತಾನೆ ನನ್ನ ಜೊತೆ ಇದೆಯಾ, ಈ ರೀತಿ ಪದೇ ಪದೇ ನನ್ನ ಕೊಲ್ಲೋದಕ್ಕೆ ಒಂದೇ ಸಲ ನಿನ್ ಸ್ಪೀರ್ ನಿನ್ ಚುಚ್ಚಿ ಕೊಂದು ಬಿಡು ಅಂತ ತುಂಬಾನೇ ಆರ್ಶಾಗಿ ಮಾತಾಡ್ಬಿಡ್ತಾನೆ. ಆಕ್ಚುಲಿ ಇವ್ಳು ಅಜ್ಜಿ ತೀರ್ಕೊಂಡಿರೋ ವಿಷಯನ ಯಾರು ಇವ್ಳಿಗೆ ಹೇಳಿರಲ್ಲ, ಅವ್ರ ಆ ಬಾಕ್ಸ್ ನಲ್ಲಿ ಇದಾರೆ ಅಂತ ತಿಳ್ಕೊಂಡೆ ನಾನು ಆ ರೀತಿ ನಡ್ಕೊಂಡೆ, ಸಾರಿ ಅಂತ ಕೇಳ್ಕೊತಾಳೆ. ಅವ್ರು ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಾಗ್ಬೇಕಾನೆ. ಅವ್ರೀಗ ತೀರ್ಕೊಂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಮ್ನಿ, ಅದ್ರ ಬಳಿಯಿಂದ ಹೋಗಿಯಾಗ ಆಕಾಶ ಕೊರಟೋದ್ರು, ಮತ್ತೆ ಬರಲ್ಲ ಅಂತ ಹೇಳ್ತಾನೆ. ಇಷ್ಟು ದಿನ ಅವ್ರು ಜೀವಂತವಾಗಿದಾರೆ ಅಂತ ತಿಳ್ಕೊಂಡಿರೋ ಈ ಸಣ್ಣ ಮಗು ಇನ್ಮೇಲೆ ಯಾವತ್ತೂ ಅವರು ಮತ್ತೆ ಬರಲ್ಲ ಅಂತ ವಿಷಯ ಗೊತ್ತಾದಾಗ ಅದನ್ನ ಇವಳಿಂದ ತಡ್ಕೊಳಕ್ ಆಗದೆ ಅಜ್ಜಿ ಅಜ್ಜಿ ಅಂತ ಕೂಗಾಡ್ತಾ ಅಲೋಗ್ ಶುರು ಮಾಡ್ತಾಳೆ. ರಾತ್ರಿ ಇವಳಿಗೆ ನಿದ್ರೆನೆ ಬರದೆ ಹೊರಗಡೆ ಬಂದ್ ಕುಂತು ಆಕಾಶನೇ ನೋಡ್ತಾ ಇವಳ ಹತ್ರ ಒಂದ್ ಸ್ಮಾರ್ಟ್ ವಾಚ್ ಇದೆ, ಅದ್ರಲ್ಲಿ ತನ್ನ ಅಜ್ಜಿ ವಾಯ್ಸ್ ನ ರೆಕಾರ್ಡ್ ಮಾಡಿರ್ತಾಳೆ. ಅದನ್ನೆಲ್ಲ ಕೇಳ್ತಾ ಹಾಗೆ ಫೀಲ್ ಮಾಡ್ತಾ ಇರೋವಾಗ ಇದನ್ನ ನಮ್ ಹೀರೋನ ನೋಡಿ ತುಂಬಾನೇ ಕಷ್ಟಪಡ್ತಾನೆ. ಇವರು ಲಾಸ್ಟ್ ಆಗಿ ಒಂದ್ ಮಗುಗೆ ಫ್ಯೂನರಲ್ ಮಾಡಿದ್ರಲ್ಲ ಆ ಮಗುನ ಅಸ್ತಿನ ಕಲೆಕ್ಟ್ ಮಾಡೋಕ್ಕೋಸ್ಕರ ಒಂದ್ ಬಾಕ್ಸ್ ತಗೊಂಬಂದಿರ್ತಾರೆ. ಆ ಬಾಕ್ಸ್ ಈಗ ಜಿಯಾ ಸ್ಕೆಚ್ ಮಾಡ್ತಾ ಕಲರ್ ಮಾಡ್ತಾ ಇರೋದ್ನ ನಮ್ ಹೀರೋ ನೋಡಿ ನೀನ್ ಮಾಡ್ತಾ ಇರೋದಲ್ಲ ಏನು ಅಂತ ತುಂಬಾನೇ ಟೆನ್ಷನ್ ಆಗಿ ಅದನ್ನ ಅಲ್ಸೋಕಲ ಟ್ರೈ ಮಾಡ್ತಾನೆ. ಆದ್ರೆ ಆಗ್ತಾ ಇಲ್ಲ, ಇನ್ನು ಒಂದ್ ಗಂಟೆನಲ್ಲೇ ಆ ಮಗುನ ಅಸ್ತಿನ ಅವ್ರ ಹತ್ರ ಒಪ್ಪಿಸ್ಬೇಕು. ಯಾಕೆ ಈಗ ಮಾಡ್ದೆ, ನೀನೇನ್ ತಿಳ್ಕೊಂಡಿದ್ಯಾ, ಹೀಗೆ ಇದನ್ನ ಅವ್ರ ಹತ್ರ ಹೇಗ್ ಕೊಡ್ಲಿ ಅಂತ ಚೆನ್ನಾಗಿ ಬೈದು ಬೇರೆ ದಾರಿನೇ ಇಲ್ಲ, ಇದನ್ನ ಹೇಗಾದ್ರೂ ಮಾಡಿ ಅವ್ರ ಹತ್ರ ಒಪ್ಪಿಸ್ಲೇಬೇಕು ಅಂತ ಅವ್ರನ್ನ ಮೀಟ್ ಮಾಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಮಗಳು ಗೊತ್ತಿಲ್ಲದೆ ಈ ರೀತಿ ಮಾಡ್ಬಿಟ್ಲು ಅಂತ ಹೇಳಿ ಆ ಬಾಕ್ಸ್ ಅನ್ನು ಕೊಟ್ಟಾಗ ಅವ್ರು ಇದನ್ನ ನೋಡಿ
ನಮ್ಮ ಹೀರೋ ಸಿಯಾನ ಪಾರ್ವಾಗ್ ತಿಳ್ಕೊಂಡಿದ್ದಾನ. ಆದ್ರೆ ಇವತ್ತು ಈ ಇನ್ಸಿಡೆಂಟ್ ನಡೆದ ಮೇಲೆ ಅವಳು ನೋಡೋ ಆ ಪರ್ಸ್ಪೆಕ್ಟಿವ್ ಅನ್ನೋದು ಟೋಟಲ್ ಆಗಿ ಬದಲಾಗಿ ಇವನಿಗೆ ಅವಳ ಮೇಲೆ ಏನೋ ಒಂದು ರೀತಿ ಪ್ರೀತಿ ಉಂಟಾಗುತ್ತೆ. ಇದರಿಂದ ಅವರು ಇವನಿಗೆ ಜಾಸ್ತಿ ದುಡ್ಡು ಕೊಡ್ತಾರೆ. ಸೊ ಎಲ್ಲ ಚೆನ್ನಾಗಿ ಮುಗುತ್ತೋ ಅಂತ ನಮ್ಮ ಹೀರೋ ರಾತ್ರಿ ಝಿಯಾಗೋಸ್ಕರ ತುಂಬಾ ಸ್ನಾಕ್ಸ್ ಗಳನ್ನ ತಗೋ ಬಂದು ಕೊಟ್ಟಿರ್ತಾನೆ. ಅದನ್ನೆಲ್ಲ ಅವನು ಹಾಗೆ ತಿಂತ ಗೊತ್ತಿಲ್ಲದೆ ಕೆಳಗಡೆ ಇರೋ ಒಂದು ಪೀಸ್ನ ತಗೊಂಡು ಬಾಯಿಗೆ ಹಾಕೋತಾನೆ. ಅವಾಗ ಇದನ್ನ ಇವನು ನೋಡಿ ಇದೆಲ್ಲ ಮಾಡಬಾರ್ದು, ಕೆಳಗಡೆ ಬಿದ್ದಿರೋದನ್ನೆಲ್ಲ ತಗೊಂಡು ತಿನ್ಬಾರ್ದು ಅಂತ ಅಡ್ವೈಸ್ ಮಾಡಿ ಸರಿ ಇದನ್ನ ತಗೋ ಅಂತ ಎರಡು ಚಾಕ್ಲೇಟ್ ಗಳನ್ನ ಅವಳಿಗೆ ಕೊಟ್ಟು ಒಂದನ್ನ ಇವನ್ ಬಾಯಿಗೆ ಹಾಕೋತಾನೆ. ಆವಾಗ ತನ ಗೊತ್ತಾಗುತ್ತೆ ಅವೇನೋ ಚಾಕ್ಲೇಟ್ ಎಲ್ಲ ಮಾರ್ಬಲ್ಸು ಅಂತ. ತಕ್ಷಣ ಇವನು ತಡಿ ತಿನ್ಬೇಡ, ಅದನ್ನ ಕೆಳಗಡೆ ಹುಗಿ ಅಂತ ಹೇಳ್ತಾ ಅವಳು ಬಾಯನ್ ಚೆಕ್ ಮಾಡ್ತಾನೆ. ಆದ್ರೆ ಅವಳು ಅದನ್ನ ಆಲ್ರೆಡಿ ನುಂಗ್ಬಿಟ್ಟಿದಾಳೆ. ಸೊ ಬೇರೆ ದಾರಿನೇ ಇಲ್ಲ ಅಂತ ಹಾಸ್ಪಿಟಲ್ ತಗೊಂಡೋಗಿ ಸ್ಕ್ಯಾನ್ ಮಾಡಿ ನೋಡಿದಾಗ ಡಾಕ್ಟರ್ಸು ಅವ್ಳ ರಿಪೋರ್ಟ್ನೆಲ್ಲ ಚೆಕ್ ಮಾಡಿ ನೋಡಿ, ಏನೂ ತೊಂದರೆ ಇಲ್ಲ. ಆದ್ರೆ ಆ ಮಗು ಮೋಷನ್ ಹೋಗುವಾಗ ವಸ್ತು ಹೊರಗಡೆ ಬಂತ ಅಂತ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಸರಿ ಅಂತ ಹೇಳಿ ಮನೆಗೆ ಬಂದು ಅವ್ಳು ಯಾವಾಗ್ಲೆಲ್ಲ ಟಾಯ್ಲೆಟ್ ಯೂಸ್ ಮಾಡ್ತಾಳೋ ಅದುವರೆಗೂ ಇವರು ಕಡ್ಡಿಗಳನ್ನ ಇಟ್ಕೊಂಡು ವೇಟ್ ಮಾಡಿ ಕೆದಕ್ ನೋಡ್ತಾರೆ. ಇದನ್ನ ಇವರು ಹಾಗೆ ಮತ್ತೆ ಮತ್ತೆ ಮಾಡ್ತಾನೆ ಇರೋವಾಗ ಸಿಯಾ ಟಾಯ್ಲೆಟ್ ಯೂಸ್ ಮಾಡಿ ಹೊರಗಡೆ ಬಂದು ನನ್ನ ಕೆಲಸ ಮುಗಿತು ನೀವು ಶುರು ಹಚ್ಕೊಳ್ಳಿ ಅಂತ ಹೇಳ್ತಾಳೆ. ಸರಿ ಅಂತ ಇವರು ಚೆಕ್ ಮಾಡಿ ನೋಡಿದಾಗ ಕೊನೆಗೆಗೋ ವಸ್ತು ಹೊರಗಡೆ ಬಂದಿದೆ. ಇದನ್ನ ನೋಡೆಲ್ಲರೂ ತುಂಬಾನೇ ಸಂತೋಷಪಟ್ಟು ನಗಾಡ್ತಾ ಇರೋ ಸಮಯ ಝಿಯಾನ್ ಮಾವ ನಮ್ಮ ಹೀರೋಗ್ ಫೋನ್ ಮಾಡಿ ಅವ್ರೀಗ ಊರಿಗೆ ಬಂದ್ರು. ಸೊ ಅವ್ನು ತಗೋಬಂದು ಮನೆಗೆ ಬಿಡೋ ಕಳ್ತಾರೆ. ಹಾಗೆ ಇದನ್ನ ಕೇಳಿ ಇವನ್ಗೂ ಅವಳನ್ನ ಕಲಿಸೋದಕ್ಕೆ ಒಂದು ರೀತಿ ಆಗ್ತಾ ಇದೆ. ಸರಿ ಪರವಾಗಿಲ್ಲ ಅಂತ ಅವ್ಳನ್ನ ತಗೋಬಂದ್ಬಿಟ್ಟಾಗ ಅಲ್ಲ ಅವಳ ಅತ್ತೆ ತುಂಬಾ ಕೋಪದಲ್ಲಿ ಇರೋ ಮಗನ ನೋಡ್ಕೊಳ್ಳೋಕೆ ನಮ್ಗೆ ಗತಿ ಇಲ್ಲ, ಅದ್ರಲ್ಲಿ ಇವ್ಳು ಬೇರೆನ, ಇವಳು ನಮ್ಮ ಜೊತೆ ಇದ್ರೆ ನಮ್ಮ ಮಗನ ಫ್ಯೂಚರು ಹಾಳಾಗತ್ತೆ ಅಂತ ಬೈಯೋಕೆ ಶುರು ಮಾಡ್ತಾರೆ. ಆಗ ಅವ್ಳ ಮಾವನಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ. ನಮ್ಮ ಹೀರೋನ ನನ್ನ ಹೆಂಡತಿನ ಸಮಾಧಾನ ಮಾಡೋದಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ಆಗುತ್ತೆ, ಅದುವರೆಗೂ ಝಿಯಾನ ನೀವೇ ನೋಡ್ಕೋತೀರಾ ಅಂತ ಕೇಳ್ತಾರೆ. ಅದಕ್ಕೆ ಇವನು ಪರವಾಗಿಲ್ಲ ನಾನು ನೋಡ್ಕೋತೀನಿ, ಆದ್ರೆ ಏನೇ ಮಾಡೋದಿದ್ರು ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋ ಝಿಯಾ ಅವಳನ್ನೂ ಒಂದು ಮಾತು ಕೇಳಿ ಅಂತ ಹೇಳೋವಾಗ ಅವ್ರು ಅವಳ ಹತ್ರ ಕೇಳೋಕು ಮುಂಚೆನೆ ಅವಳೇ ಬಂದು ನಮ್ಮ ಹೀರೋನ್ ಕೈ ನಿಡ್ಕೋತಾಳೆ. ಸೊ ಅವಳು ನಮ್ಮ ಹೀರೋ ಜೊತೆ ಇರೋದನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ಅವಳನ್ನ ಮತ್ತೆ ಮನೆಗೆ ಕರ್ಕೊಬರ್ತಾರೆ. ಹಾಗೆ ಬಂದು ಸೇರಿದ್ಮೇಲೆ ಅಂಗಡಿಯಿಂದ ಹೊರಗಡೆ ಇವನಪ್ಪ ಇವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ. ಯಾಕಂತ ನೋಡಿದ್ರೆ ಝಿಯಾ ಫ್ಯೂನರಲ್ ಅನ್ನು ಮಾಡಿರೋ ಆ ಕಲಾಟೆ ಅವ್ರಿಗೆ ಗೊತ್ತಾಗೆ, ನೀನು ನಾವು ಮಾಡ್ತಾ ಇರೋ ಈ ಬಿಸ್ನೆಸ್ ಹೆಸರನ್ನೇ ಕೆಡಿಸ್ಬಿಟ್ಟೆ, ನಿಂಗೂ ಜವಾಬ್ದಾರಿ ಬಂದಿರುತ್ತೆ, ಎಲ್ಲಾ ಕೆಲಸನೂ ನಿಂಗೆ ಒಪ್ಸನ ಅಂತ ಪ್ಲಾನ್ ಮಾಡಿದ್ರೆ ನೀನು ಈ ರೀತಿ ಎಲ್ಲಾ ವಿಷಯಗಳು ಎಕ್ಕುಡಿಸ್ತಾ ಇದೆಯಾ ಅಂತ ಬೈತಾ ಇರೋವಾಗ ಝಿಯಾ ಅವ್ರನ್ನ ನಿಲ್ಸಿ ಅಂತ ಹೇಳಿ ತಡೆದು ಬಿಡ್ತಾಳೆ. ಓ ಇವಳೇನಾದೋ, ಇವಳು ಮಾಡಿರೋ ಕೆಲಸದಿಂದ ನಮಗೂ ಫೈನ್ ಬಂತ, ಮರ್ಯಾದೆಯಿಂದ ಇವಳನ್ನ ಅವಳ ಮನೆಗೆ ಕಲಿಸುವಂತ ಬೈಯೋಕ್ ಶುರು ಮಾಡಿದಾಗ ಪಾಪ ಅವಳು ಚಿಕ್ಕ ಮಗು, ಅವಳಿಗೇನು ಗೊತ್ತು, ನಾನು ನೀವು ಹೇಳ್ಕೊಟ್ಟಿರೋ ಎಲ್ಲಾ ವಿಷಯಗಳನ್ನೂ ಕಲ್ತ್ಕೊಂಡೆ, ಇನ್ನೂ ಏನ್ ಬೇಕು, ಈ ಅಂಗಡಿನ ನಾನೇ ತಗೊಲ್ಲ, ಎಷ್ಟು ಅಂತ ಕೇಳೋವಾಗ 3 ಲಕ್ಷ ಯುವಾನ್ಸ್, ನಿಂಗೆ 1 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ರೆಡಿ ಮಾಡಿ ಅಂಗಡಿನ ತಗೋ ಅಂತ ಹೇಳಿ ಅವರಲ್ಲಿಂದ ಹೊರಟು ಬಿಡ್ತಾರೆ. ಇದರಿಂದ ನಮ್ಮ ಹೀರೋ ಎಮೋಷನಲ್ ಆಗಿ ಬ್ರೇಕ್ ಆಗಿ ಅವ್ನ್ಗೆ ಅಲುನೆ ಬರ್ತಾ ಇದೆ ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡೋದು ಅಂತ. ರಾತ್ರಿ ಅವನಿಗೆ ನಿದ್ರೆನೇ ಬರದೆ ಹೊರಗಡೆ ಹೋಗ್ತಾ ಇರೋದನ್ನ ಒಂದ್ ಕಡೆ ಸಿಯಾನೋ ನೋಡ್ಕೊಬಿಡ್ತಾಳೆ. ಇದೇ ಸಮಯ ಅವ್ನ ಫೋನ್ಗೆ ಒಂದು ಇನ್ವಿಟೇಷನ್ ಬರುತ್ತೆ ಇವನ ಎಕ್ಸ್ ನಿಂದ, ನಾವಿಬ್ರು ಮದುವೆ ಆಗ್ತಾ ಇದೀವಿ ಅಂತ. ಇದನ್ನ ನೋಡಿ ಇವನು ಇನ್ನೂ ಹರ್ಟ್ ಆಗಿ ಹಾಗೆ ಮಲ್ಗಿ ನಿದ್ರೆ ಮಾಡ್ತಾನೆ. ಬೆಳಗಾದ್ಮೇಲೆ ಝಿಯಾ ಟೇಬಲ್ ಮೇಲೆ ಬಿದ್ದಿರೋ ಆ ನೂಡಲ್ಸ್ ನ ತಗೊಂಡು ತಿಂತಾ ಇರೋದನ್ನ ನಮ್ಮ ಹೀರೋ ನೋಡಿ, ನಿಂಗೆ ಎಷ್ಟು ಸಲ ಎಲ್ಲಿ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ನಿಧಾನವಾಗಿ ಅಗದ್ನುಂಗು ಅಂತ ಹೇಳ್ತಾ ಇರೋವಾಗ ಅವಳು ನನ್ನ ಅಜ್ಜಿ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಅದು ಇದು ಮಾತಾಡ್ತಾಳೆ. ಯಾವಾಗ್ಲೂ ಅಜ್ಜಿ ಬಗ್ಗೆ ಮಾತಾಡೋದನ್ನ ನಿಲ್ಸು ಅಂತ ಹೇಳಿ ನಮ್ಮ ಹೀರೋ ಬೈದಾಗ ಅದಕ್ಕೆ ಅವಳು ಕೋಪಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಹೊರಟು ಒಂದ್ ಸ್ವಲ್ಪ ಹೊತ್ತಿನಲ್ಲ ಝಿಯಾ ತನ್ನ ವಾಚ್ ನಿಂದ ನಮ್ಮ ಹೀರೋಗ್ ಫೋನ್ ಮಾಡಿ ಪಾರ್ಕಿಗೆ ಬರೋಕೆ ಹೇಳ್ತಾಳೆ. ಸರಿ ಏನಂತ ನೋಡೋಣ ಅಂತ ಇವರು ಹೊರಟಾಗ ಅಲ್ಲ ಅವಳು ಒಬ್ರು ವಯಸ್ಸಾದ ವ್ಯಕ್ತಿನ, ಇವರು ನನ್ನ ಅಜ್ಜಿಗ್ ಫ್ರೆಂಡು, ಅವ್ರ ಜೊತೆ ಡಾನ್ಸ್ ಮಾಡ್ತಾ ಇದ್ರು ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ನೀವಿಬ್ರು ಮಾತಾಡ್ತಾ ಇರಿ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಬಿಡ್ತಾಳೆ. ಸರಿ ವಿಷಯ ಏನಂತ ಕೇಳಿದಾಗ ಒಂದ್ ಫ್ಯೂನರಲ್ ಮಾಡ್ಬೇಕಂತೆ, ಯಾರಿಗೆ ಅಂತ ಕೇಳೋವಾಗ ಅದಕ್ಕೆ ಅವರು ನನ್ಗೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವಳ್ದೇನೆ ಚಿಕ್ಕ ಮಗು, ಅವಳಿಗೇನು ಗೊತ್ತಿಲ್ಲದೆ ಈ ರೀತಿ ಮಾಡ್ಬಿಟ್ಲು, ನಿಮಗ್ ಬುದ್ಧಿ ಇಲ್ವಾ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾನೆ. ಆವಾಗ ಅವಳು ನಮ್ಮ ಹೀರೋನ್ ಬಿಡದೆ ಹೇಳೋದನ್ನ ಫುಲ್ಲಾಗಿ ಕೇಳು ಅಂತ ಹೇಳೋವಾಗ ಇನ್ನೂ ಒಂದ್ ಸ್ವಲ್ಪ ದಿನದಲ್ಲೇ ನಾನು ತೀರ್ಕೋತೀನಿ, ಸತ್ ಮೇಲೆ ಇದನ್ನೆಲ್ಲ ನೋಡಕ್ಕಾಗಲ್ಲ, ಅದರಿಂದ ಇವಾಗ್ಲೇ ನೋಡ್ಬೇಕು ಅನಿಸ್ತಾ ಇದೆ, ನಿಂಗ್ ಬೇಕಾಗಿರೋದ್ ಹಣ ತಾನೆ, ಎಷ್ಟು ಬೇಕೋ ಕೇಳು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ಇದ್ರಲ್ಲಿ 2 ರೀತಿಯ ಪ್ಯಾಕೇಜ್ ಇದೆ ಅಂತ, ಒಂದು ಬಡವರು ಯಾರಾದ್ರೂ ಸತ್ರೆ ಅವ್ರನ್ನ ಬಿದಿರುಗಳಿಂದ ಕವರ್ ಮಾಡಿ ಸುಟ್ಟಾಕ್ತಾರಂತೆ, ಅದಕ್ಕೆ ಜಾಸ್ತಿ ಖರ್ಚಾಗಲ್ಲ. ಮತ್ತೊಂದು ರಾಜರು ಯಾರಾದ್ರೂ ಸತ್ರೆ ಅವ್ರಿಗೆ ಮಾಡೋ ಫ್ಯೂನರಲ್, ಅದು ತುಂಬಾನೇ ಗ್ರ್ಯಾಂಡ್ ಆಗಿರುತ್ತೆ, ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳೋವಾಗ ನಂಗೂ ಈ ರಾಜರು ಮಾಡೋ ಈ ಫ್ಯೂನರಲ್ಲೇ ಬೇಕು, ಅದಕ್ಕೆ ನಾನು 3 ಲಕ್ಷ ಯುವಾನ್ಸ್ನ ನಿಮಗೆ ಕೊಡ್ತೀನಿ, ತುಂಬಾ ಗ್ರ್ಯಾಂಡ್ ಆಗಿ ಮಾಡಿ ಅಂತ ಹೇಳಿದಾಗ ಬರ್ತಾ ಇರೋ ಅಮೌಂಟು ತುಂಬಾ ಜಾಸ್ತಿ, ಸೊ ಹೀರೋನ್ ಫ್ರೆಂಡು ಸರಿ ಅಂತ ಒಪ್ಕೊಬಿಡ್ತಾನೆ. ಇದರಿಂದ ರಾತ್ರಿ ಎಲ್ರಿಗೂ ಟ್ರೀಟ್ ಕೊಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಇವ್ರಿಗೆ ಬೇಕಾಗಿರೋ ವಿಷಯಗಳು ಕಾಸ್ಟ್ಯೂಮ್ಸ್ ಅಂತ ಅಡ್ವಾನ್ಸ್ ಕೊಟ್ಟು ಜಾಗನ ಅರೇಂಜ್ ಮಾಡಿ ಕೆಲ್ಸಕ್ಕೆ ಬೇಕಾಗಿರೋ ಎಲ್ರನ್ನೂ ಹೈರ್ ಮಾಡ್ಕೊಂಡು ಕೊನೆಗೆ ಫ್ಯೂನರಲ್ ಶುರುವಾಗುತ್ತೆ. ಇವಾಗ ಹೀರೋನ್ ಫ್ರೆಂಡು ಅವರು ಭೂಮಿನ ಬಿಟ್ಟು ಸ್ವರ್ಗ ಸೇರ್ಕೊಂಡ್ರು ಅಂತ ಹಾಡಾಡಿ ಅಲೋಕ್ ಶುರು ಮಾಡಿದಾಗ ಅವನಿಂದನೇ ಎಲ್ಲರೂ ಕೂಡ ಅಲೋಕ್ ಶುರು ಮಾಡ್ತಾರೆ. ಆಗ ಈಗ ಝಿಯಾ ಮಾಡೋ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅಪ್ಪಪ್ಪ
ಇವನೀಗ ಅಲ್ಲಿರೋ ಎಲ್ರನೋ ಏಯ್ ನಿಮ್ದೆಲ್ಲ ಸಂಬಳ ಬಿಡವಾ ಹಣ ಬಿಡವಾ ಅಲ್ಲಿ ಅಲ್ರೋ ಮತ್ತೆ ಸರಿ ನೀನ್ ಯಾಕೆ ಸುಮ್ಮನಿದ್ಯಾ ನೀನು ಅಳು ಅಂತ ಹೇಳ್ದಾಗ ನಮ್ ಹೀರೋನು ಅಳೋಕ್ ಶುರು ಮಾಡ್ತಾನೆ. ಹಾಗೊಂದ್ ಸ್ವಲ್ಪ ಹೊತ್ನಲ್ಲ ಆ ತಾತ ಎದ್ ನೋಡ್ತಾರೆ. ಏನಂತ ನೋಡಿದ್ರೆ ಅವ್ರ ಮಗ ಕೆಲವ್ರ ಜೊತೆ ಅಲ್ಲಿಗ್ ಬಂದು ಲೋ ನಮ್ಮ ಅಪ್ಪ ಸತ್ತೆ ಇಲ್ಲ ಕಣೋ ಅವ್ರಿಗೆ ನೀನ್ ತಿಥಿ ಮಾಡ್ತಿದ್ಯಾ ನೀನ್ ಸುಮ್ಮನ್ ಬಿಡಲ್ಲ ಅಂತ ಹೇಳೋವಾಗ ಇವರೆಲ್ಲ ತಪ್ಸ್ಕೊಂಡು ಓಡಕ್ ನೋಡ್ತಾರೆ. ಆದ್ರೆ ಅವರು ಯಾರನ್ನೂ ಹೋಗೋಕ್ ಬಿಡದೆ ಸುತ್ತಾಕೊಂಡು ಚೆನ್ನಾಗ್ ರುಬ್ಬೋಕ್ ಶುರು ಮಾಡಿ ಒಂದ್ ದುಡ್ಡು ಗಲಾಟೆನ ಉಂಟು ಮಾಡಿದಾಗ ಜಿಯಾ ಅವಳ ಹತ್ರ ಇರೋ ಆ ಸ್ಪಿಯರ್ ನಿಂದ ಒಬ್ಬನ್ನ ಚುಚ್ಚೋಕ್ ನೋಡ್ತಾಳೆ. ಆದ್ರೆ ಅವನು ಅದ್ನ ಹೊಡೆದಾಕ್ ಬಿಡ್ತಾನೆ. ಇದ್ರಿಂದ ಟೆನ್ಷನ್ ಆಗಿ ಸಿಕ್ಕೋರ್ನೆಲ್ಲ ಕಚ್ಚಾಗ್ತಾ ಇರ್ಬೇಕಾದ್ರೆ ಈ ಸೀನು ಇಲ್ಲಿಗೆ ಮುಗಿದು ಈ ಗುಂಪನೇ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಇವಾಗ ಎಲ್ಲಾ ವಿಚಾರಣೆನೂ ಮುಗಿದು ಒಂದ್ ಫಾರ್ಮ್ ನಲ್ಲಿ ಸೈನ್ ಹಾಕ್ಸ್ಕೊಂಡು ಇವನ್ನೆಲ್ಲ ಕಳಿಸ್ದಾಗ ಆವಾಗ ತಾನೇ ಈ ತಾತ ನಮ್ ಹೀರೋ ಒಂದ್ ವಿಷಯ ಹೇಳ್ತಾರೆ. ನನ್ ಕ್ಷಮಿಸ್ಬಿಡಪ್ಪ, ನನ್ನಿಂದಲೇ ನೀವೆಲ್ಲ ಈ ರೀತಿ ಕಷ್ಟಪಡ್ತಾ ಇದ್ದೀರಾ. ನಾನ್ ಮಾಡೋದ್ನೆಲ್ಲ ನೋಡಿದ್ರೆ ನಿಮ್ಗೆಲ್ಲ ನನ್ನ ಹುಚ್ಚ ಅನ್ಸ್ಬೋದು, ಆದ್ರೆ ನಾನೇನು ಹುಚ್ಚ ಅಲ್ಲ. 2 ವರ್ಷಕ್ ಮುಂಚೆ ಗವರ್ಮೆಂಟ್ ನಮ್ ಹಲೆ ಮನೆನ ಹೊಡೆದಾಕಿದ್ರು, ಅದಕ್ಕಾದ ಕಾಂಪನ್ಸೇಷನ್ ಆಗಿ ಒಂದ್ ದೊಡ್ಡ ಅಮೌಂಟ್ ಸಿಕ್ತು. ಅದ್ ಬಂದ್ಮೇಲಿಂದ ನಮ್ ಮನೇಲಿ ಯಾರಿಗೂ ನೆಮ್ಮದಿನೇ ಇಲ್ಲ. ಅದ್ ಹೇಗ್ ಭಾಗ ಮಾಡ್ಕೊಳ್ಳೋದು ಅಂತ ನನ್ ಮಕ್ಕಳೆಲ್ಲ ಹೊಡೆದಾಡಕ್ ಶುರು ಮಾಡಿದ್ರು. ಅದಿನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆಲ್ಲ ಏನ್ ಸೊಲ್ಯೂಷನ್? ಅವರೆಲ್ಲ ಏನ್ ಮಾಡಿದ್ರೆ ಜಗಳ ಮಾಡೋದನ್ನ ನಿಲ್ಲಿಸ್ತಾರೆ ಅಂತ ಯೋಚನೆ ಮಾಡಿದಾಗ ಆ ಹಣ ನನ್ನ ಹತ್ರ ಇರಬಾರ್ದು ಅನ್ನಿಸ್ತು. ಅದೇ ಸಮಯ ಸಿಯಾ ನಂಗೆ ಫೋನ್ ಮಾಡಿ ನನ್ನ ಸಾಕ್ತಾ ಇರೋರು ತುಂಬಾನೇ ಕಷ್ಟದಲ್ಲಿದ್ದಾರೆ, ಸೊ ನನ್ನ ಅಜ್ಜಿ ಅಕೌಂಟ್ನಲ್ಲಿರೋ ಸೇವಿಂಗ್ಸ್ನೆಲ್ಲ ತೆಗೆದು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ಲು. ಆದ್ರೆ ಅವಳ ಅಜ್ಜಿ ಅಕೌಂಟ್ನಲ್ಲಿ ಸ್ವಲ್ಪನೂ ಹಣ ಇಲ್ಲ. ಆವಾಗ ತಾನೇ ನಾನು ಯೋಚನೆ ಮಾಡಿದೆ, ನನ್ನ ಹತ್ರ ಇರೋ ಹಣ ನಿಮಗೆ ಕೊಟ್ಟು ಹೆಲ್ಪ್ ಮಾಡಿದ್ರೆ ನಿಮ್ ಪ್ರಾಬ್ಲಮು ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮು ಸಾಲ್ವ್ ಆಗುತ್ತೆ ಅಂತ. ಈ ರೀತಿ ಅವ್ರು ಹೇಳೋದನ್ನ ಕೇಳಿ ನಮ್ಮ ಹೀರೋ ಸಿಯಾ ಮೇಲಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಇವನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೊನೆಗೆ ಅಂಗಡಿಗೆ ಬಂದ್ ಸೇರ್ತಾರೆ. ಆವಾಗಲ್ಲಿ ಜೀವಂತವಾಗಿರೋ ಒಬ್ಬರು ಇವರೆಲ್ಲ ಸೇರ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿರೋ ಈ ವಿಷಯ ಅವ್ರ ತಂದೆ ಗೊತ್ತಾಗಿ ಅಲ್ಲಿರೋ ಎಲ್ಲಾ ವಿಷಯಗಳನ್ನು ಹೊಡೆದಾಗ್ತಾ ನಿಂಗೇನೋ ಬಂತು, ಯಾರು ಈ ರೀತಿ ಮಾಡಲ್ಲ, ನೀನ್ ಯಾಕೋ ಮಾಡ್ದೆ ಅಂತ ಕೇಳೋವಾಗ ಯಾರಾದ್ರೂ ಇದನ್ನ ಮೊದಲು ಮಾಡ್ಲೇಬೇಕಲ್ವಾ, ಅದರಿಂದಲೇ ನಾನು ಮಾಡ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳೋರು ಹೊಡಿಯೋಕ್ ಬಂದಾಗ ಸಿ ಅವ್ರನ್ನ ತಡೆದು ಈ ಆರ್ಡರ್ನ ಅಕ್ಸೆಪ್ಟ್ ಮಾಡಿರೋದು ನಾನೇ, ನಿಮ್ಗೇನಾದ್ರೂ ಹೊಡಿಬೇಕು ಅನ್ನಿಸ್ತ್ರೆ ನನ್ ನೋಡಿರಿ ಅಂತ ಹೇಳ್ತಲ್ಲ, ನಿಮ್ಗೆ ಒಂದ್ ತಿಂಗಳು ಟೈಮ್ ಕೊಡ್ತೀನಿ ಅಷ್ಟೆಲ್ಲ ಈ ಜಾಗನೆಲ್ಲ ಖಾಲಿ ಮಾಡಿ ಅಂತ ಹೇಳೋವಾಗ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ ತಾತ, ನಾವು ನಮ್ ತಪ್ಪನೆಲ್ಲ ಸರಿ ಮಾಡ್ಕೊಂಡು ಬದಲಾಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ. ಹಾಗೆದನ್ ನಮ್ ಹೀರೋ ಕೇಳಿ ಟೆನ್ಷನ್ ಆಗ್ತಾನೆ, ನಾವ್ ಏನೋ ತಪ್ಪ ಮಾಡಿದ್ವಿ ಬದಲಾಗೋದಕ್ಕೆ ಯಾಕೆ ಬದಲಾಗ್ಬೇಕು, ನಾನು ಏನೇ ಮಾಡಿದ್ರು ಅವ್ರ ಕಣ್ಣಿಗೆ ಅದು ತಪ್ಪಾಗಿ ಅನ್ಸುತ್ತೆ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕಾರ್ಟೂನ್ಸ್ ನೋಡ್ಬೇಕು ಅನ್ಕೊಂಡೆ, ಆದ್ರೆ ಅವರು ನನ್ನ ಅದಕ್ಕೆ ಬಿಡದೆ ಅವ್ರ ಕೆಲಸ ಮಾಡ್ತಾ ಇದಾರೆ ಅಂತ ನನ್ನ ಅವ್ರ ಜೊತೆನೆ ಕರ್ಕೊಂಡು ಹೋಗ್ತಾ ಇದ್ರು. ನಾನ್ ಬರಲ್ಲ ಅಂತ ಎಷ್ಟೋ ಆಟ ಮಾಡಿದ್ರು ಕೂಡ ನನ್ನವರು ಹೊಡೆದು ಕೊನೆ ಕರ್ಕೊಂಡು ಹೋಗೋದ್ ಮಾತ್ರ ಬಿಡ್ತಾ ಇರ್ಲಿಲ್ಲ. ನನ್ ಸುತ್ತಲೂ ಇರೋ ಜನ, ನನ್ ಫ್ರೆಂಡ್ಸು ಎಲ್ರು ನನ್ನ ಏನಾನ ಇಟ್ಕೊಂಡು ವ್ಯಾಪಾರ ಮಾಡೋರು ಅಂತ ಟೀಸ್ ಮಾಡ್ತಾ ಇದ್ರು. ಇವರು ಅದನ್ನೆಲ್ಲ ನೋಡಿದ್ರು ಕೂಡ ನನ್ ಪರವಾಗಿ ಏನೋ ಮಾತನೇ ಆಡ್ತಾ ಇರ್ಲಿಲ್ಲ. ಇವಾಗ ಒಂದ್ ವಿಷಯ ಹೇಳಿ, ನಿಮ್ ದುಡ್ಡ ಮಗ ಅಂದ್ರೆ ನಿಮ್ಗೆ ತುಂಬಾನೇ ಇಷ್ಟ, ಅವನೇ ಮುಖ್ಯ ಅಂತ ತಿಳ್ಕೊಂಡಿದ್ರೆ ಅವನಿವಾಗ ತೀರ್ಕೊಂಡಿದ್ದಾನೆ, ಒಂದ್ ವೇಳೆ ನಾನ್ ಸತ್ತು ಅವನ್ ಜೀವಂತವಾಗಿ ಬರೋಕ್ ಒಂದ್ ಚಾನ್ಸ್ ಇದ್ರೆ ಇವನನ್ನ ಕುಂದ್ ಬಿಡ್ತಿರತ್ತಾನೆ ಹೇಳಿ ಅಂತ ಕೇಳೋವಾಗ, ಇದನ್ ಕೇಳಿದ ತಕ್ಷಣ ಇವನ್ ಅಕ್ಕ ಏನೋ ಮಾತಾಡ್ದೆ ಅಂತ ಇವನ್ ಕಪಾಲಕ್ಕೆ ಹೊಡೆದಾಗ ಇದನ್ ಕೇಳಿ ಅವನ್ ತಂದೆನೂ ತುಂಬಾನೇ ಫೀಲ್ ಮಾಡ್ತಾ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ರಾತ್ರಿ ನಮ್ ಹೀರೋ ಸಿಯಾದು ಹೊಡೆದೋಗಿರೋ ಸ್ಪಿಯರ್ ನ ರೆಡಿ ಮಾಡಿ ಅವಳ ಕೈಗೆ ಕೊಡೋಣ ಅಂತ ತಗೊಂಡೋಗ್ತಾನೆ. ಆದ್ರೆ ಅಲ್ಲ ಅವಳು ಅಳ್ತಾ ಇರೋದ್ ನೋಡಿ ಯಾಕೇನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವಳು ನನ್ನಿಂದನೆ ನೀನ್ ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ ಅಂತ ಹೇಳ್ತಾ ಅಳ್ತಾ ಇದಲ್ಲ. ಆವಾಗ ಇವನು ಆ ಸ್ಪಿಯರ್ನ ಕೊಟ್ಟು, ಇಲ್ಲಿ ನೋಡು ನನ್ನ ತಂದೆ ಎಕ್ಸ್ಪೆಕ್ಟ್ ಮಾಡೋ ವಿಷಯ ನನ್ನ ಹತ್ರ ಇಲ್ಲ, ಇದ್ರಲ್ಲಿ ನಿನ್ ತಪ್ಪೇನಿದೆ, ಇದ್ರ ಬಗ್ಗೆನಲ್ಲೂ ಯೋಚನೆ ಮಾಡಿದೆ ಚೆನ್ನಾಗಿ ನಿದ್ರೆ ಮಾಡು, ಆವಾಗ ತಾನೇ ಆಕಾಶದಲ್ಲಿರೋ ನಕ್ಷತ್ರಗಳೆಲ್ಲ ನಿನ್ ಕನಸಿನಲ್ಲಿ ಬರುತ್ತೆ, ನಿನ್ ಅಜ್ಜಿ ಜೊತೆ ನೀನ್ ಮಾತಾಡಬಹುದು ಅಂತ ಹೇಳೋವಾಗ ಅದಕ್ಕೆ ಅವಳು ಸರಿ ಅಂತ ಹೇಳ್ತಾಳೆ. ಮತ್ತೆ ಗಲಾಟೆನಲ್ಲಿ ಇವ್ಳು ವಾಚು ಹೊಡೆದೋಗಿದೆ ಅಂತ ಅದನ್ ಕೊಟ್ಟು ಇದನ್ನ ಫಿಕ್ಸ್ ಮಾಡ್ಕೊಡಕ್ಕಾಗತ್ತ ಅಂತ ಕೇಳೋವಾಗ ಅದಕ್ಕೆ ಇವನು ಸರಿ ಫಿಕ್ಸ್ ಮಾಡ್ಕೊಡ್ತೀನಿ, ಇವಾಗ ನಿನ್ ಪೆನ್ ಅನ್ ಕೊಡು ಅಂತೇಳಿ ಇಸ್ಕೊಂಡು ಅವಳ ಕೈನಲ್ಲಿ ವಾಚ್ ರೀತಿನೇ ಬಿಡಿಸಿ ಸದ್ಯಕ್ಕೆ ಇದ್ನಿಟ್ಕೊ, ನಾನು ಆದಷ್ಟು ಬೇಗ ಇದನ್ನ ಸರಿ ಮಾಡ್ಕೊಡ್ತೀನಿ ಅಂತ ಹೇಳೋವಾಗ ಅವಳು ಸರಿ ಅಂತ ಹೇಳಿ ಹಾಗೆ ಮಲಗಿ ನಿದ್ರೆ ಮಾಡಕ್ ಶುರು ಮಾಡ್ತಾಳೆ. ಇವಾಗ ಬೆಳಗಾದ್ಮೇಲೆ ಇವ್ರ ಅಂಗಡಿ ಪಕ್ಕದಲ್ಲ ಇನ್ನೊಂದ್ ಅಂಗಡಿ ಇದೆ, ಬಟ್ಟೆಗಳ ಅಂಗಡಿ. ಆ ಅಂಗಡಿಯ ಓನರ್ ಲೇಡಿ ನನ್ ಮಗನ ಪೋಯಮ್ಸ್ ಎಲ್ಲ ಬರುತ್ತೆ ಅಂತೇಳಿ ಹಾಡೋಕ್ ಹೇಳ್ದಾಗ ಅವನು ಹಾಡೋಕ್ ಶುರು ಮಾಡ್ತಾನೆ ತುಂಬಾನೇ ಜೋರಾಗಿ. ಆದ್ಮೇಲೆ ಈ ಜಿಯಾ ಒಂಥರ ನೋಡ್ತಾ ಇರ್ಬೇಕಾದ್ರೆ ಇನ್ನ ನಮ್ ಹೀರೋನ ಗಮನಿಸ್ಕೊಂಡು ಅವಳನ್ನ ಸ್ಕೂಲ್ಗೆ ಸೇರಿಸೋಣ ಅನ್ನೋ ರೀತಿ ಯೋಚನೆ ಮಾಡಿ ಈ ವಿಷಯನ ಅವಳ ಮಾವನಿಗೆ ತಿಳಿಸ್ತಾನೆ. ಆವಾಗ ಅವರು ಜಿಯಾನ ಅಮ್ಮ ಮತ್ತೆ ಅಜ್ಜಿಯ ಡೆತ್ ಸರ್ಟಿಫಿಕೇಟ್ ಗಳನ್ನ ತಗೋಬಂದು ಕೆಲವು ವರ್ಷಗಳ ಹಿಂದೆ ಸಿಯಾನ್ ಅಮ್ಮ ಅದೇ ನನ್ನ ತಂಗಿ ಅವಳು ಮಿಸ್ ಆದ್ಲು, ಎಲ್ಗೋದ್ಲು, ಏನಾದ್ಲು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಗವರ್ಮೆಂಟ್ ಅವಳನ್ನ ಸತ್ಲು ಅಂತ ಡಿಕ್ಲೇರ್ ಮಾಡಿದ್ರು. ಅವಳಿಗಿದ್ದು ಒಂದ್ ಕೆಟ್ಟ ರಿಲೇಶನ್ಶಿಪ್ ಇಂದ ಸಿಯಾನ್ ತಂದೆ ಯಾರು ಅಂತ ನಮ್ಗೆಲ್ಲ ಇನ್ನೂ ಗೊತ್ತಿಲ್ಲ. ಅವಳು ತೀರ್ಕೊಂಡ್ಲು ಮತ್ತೆ ಅವಳನ್ನ ಸಾಕ್ತಾ ಇದ್ ನಮ್ಮ ಅಮ್ಮ ಕೂಡ ಇವಾಗ ತೀರ್ಕೊಂಡ್ರು. ನನ್ನಿಂದ ಅವಳನ್ನ ಖಂಡಿತ ಸಾಕೋಕಾಗಲ್ಲ, ಯಾಕಂದ್ರೆ ನನ್ ಮನೆಯಲ್ಲಿ ಯಾರು ನನ್ನ ಮಾತನೇ ಕೇಳ್ತಾ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡ್ತಾ ಅಲೋಕ್ ಶುರು ಮಾಡಿದಾಗ ಹೇ ಚಿಕ್ಕ ಮಗು ರೀತಿ ಅಲೋದ್ನೆಲ್ಲ ನೆಲೆಸಿ ಸರಿ ಇವಾಗ ಏನ್ ಮಾಡೋಣ ಅಂತ ಕೇಳ್ತಾನೆ. ಅದಕ್ಕೆ ಅವರು ನೀನ್ ಯಾಕೆ ಇವಳನ್ನ ಅಡಾಪ್ಟ್ ಮಾಡ್ಕೋಬಹುದು ಅಂತ ಕೇಳಿದಾಗ ಈ ವಿಷಯ ಇವನಿಗೂ ಸರಿ ಅನಿಸ್ತಾ ಇದೆ. ಸೊ ಈ ಕಂಟ್ರಿಯ ರೂಲ್ ಪ್ರಕಾರ ಒಬ್ಬ ಗಂಡಸು ಒಂದ್ ಮಗುನ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಆ ಮಗುಗಿಂತ 40 ವರ್ಷ ಏಜ್ ಡಿಫ್ರೆನ್ಸ್ ಇರ್ಬೇಕಂತೆ. ಆದ್ರೆ ಇವನು
ಅವನಿಗೇನೋ ಅಷ್ಟಿಲ್ಲ, ಒಂದ್ ವೇಳೆ ನಿಮ್ಗೇನಾದ್ರೂ ಮದುವೆ ಆಗಿದ್ರೆ ಆವಾಗ ಈ ವಿಷಯ ಸಾಧ್ಯ ಅಂತ ಹೇಳೋವಾಗ ಇವನು ಸರಿ ಅಂತ ಹೊರಟು ಇವನ್ ಅಂಗಡಿನಲ್ಲಿ ಕೆಲಸ ಮಾಡ್ತಾರೋ ಲೇಡಿನ್ ಮೀಟ್ ಮಾಡಿ ಇವನು ಝಿಯಾನ್ ಅಡಾಪ್ಟ್ ಮಾಡ್ಕೋತಾ ಇರೋ ವಿಷಯ ಹೇಳಿದಾಗ ಅವಳು ತುಂಬಾ ಸಂತೋಷ ಪಡ್ತಾಳ. ಆದ್ರೆ ಇದ್ರಲ್ಲೊಂದು ತೊಂದರೆ ಇದೆ, ನನ್ನಿಂದ ಅವಳನ್ನ ಅಡಾಪ್ಟ್ ಮಾಡಕ್ಕಾಗಲ್ಲ ಯಾಕಂದ್ರೆ ನಂಗೆ ಮದುವೆ ಆಗಿರ್ಬೇಕಂತ. ಸೊ ನೀ ನಂಗೆ ಹೆಲ್ಪ್ ಮಾಡ್ತೀಯ ಅಂತ ಕೇಳೋಕ್ ಬಂದಾಗ ಇದೇ ಸಮಯ ಅವನ್ ಫ್ರೆಂಡ್ ಬಾತ್ರೂಮ್ ನಿಂದ ಹೊರಗಡೆ ಬರ್ತಾನೆ. ಸರಿ ಇವನ್ ಯಾಕೆ ಇಲ್ಲಿದಾನೆ ಅಂತ ನೋಡಿದ್ರೆ ಇವರಿಬ್ಬರಿಗೂ ಆಲ್ರೆಡಿ ಮದುವೆ ಆಗಿದೆ ಅಂತ. ಅದಕ್ಕಾದ ಮ್ಯಾರೇಜ್ ಸರ್ಟಿಫಿಕೇಟ್ ನ ತೋರಿಸ್ತಾ ಅದನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇರೋ ವಿಷಯನ ನಮ್ಮ ಹೀರೋಗಳಾದ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆಯ್ತು. ಅವರಿಬ್ರು ಸೇರಿ ಝಿಯಾನ್ ಅಡಾಪ್ಟ್ ಮಾಡ್ಕೊಂಡು ತಕ್ಷಣನೇ ಸ್ಕೂಲಿಗೆ ಕಳಿಸ್ತಾರೆ. ಆದ್ರೆ ಅವಳು ಗೇಟ್ ನಿಡ್ಕೊಂಡು ಹೋಗಲ್ಲ ಅಂತ ಆಟ ಮಾಡ್ತಾಳೆ. ಆಗ ನಮ್ಮ ಹೀರೋ ಸರಿ ಬಾ ಮನೆಗೆ ಹೋಗೋಣ ಅಂತ ಕರೆಯುವಾಗ ಅವಳು ಅಲ್ಕಿರಿತ ಹತ್ರ ಬರ್ತಾಳೆ. ಆಗ ತಕ್ಷಣ ಇವನ್ ಅವಳನ್ನ ಎತ್ಕೊಂಡು ಗುಡು ಗುಡು ಅಂತ ಓಡಿ ಸ್ಕೂಲ್ ಒಳಗಡೆ ಬಿಟ್ಟು ಬರ್ತಾನೆ. ಇವಾಗ ಸರ್ವಿಸ್ ಸೆಂಟರ್ಗಳೆಲ್ಲ ವಾಚಿನ ಬಗ್ಗೆ ವಿಚಾರಿಸ್ತಾನೆ, ಇದನ್ನ ರೆಡಿ ಮಾಡಕ್ಕಾಗತ್ತಾ ಇಲ್ವಾ ಅಂತ. ಅಲ್ಲವರು ಆಗಲ್ಲ, ಅದಕ್ಕೆ ಬದಲಾಗಿ ಹೊಸ ತಗೊಳ್ಳಿ ಅಂತ ಹೇಳುವಾಗ ಇವನು ಸರಿ ಅಂತ ಹೇಳಿ ಒಂದು ಹೊಸದನ್ನ ತಗೊಂಡು ಅವಳಿಗೋಸ್ಕರ ಒಂದು ಅಡುಗೆ ಮನೆಯನ್ನು ನೋಡಕ್ ಶುರು ಮಾಡ್ತಾನೆ. ಆದ್ರೆ ಅವಳನ್ನ ಸ್ಕೂಲ್ ನಿಂದ ಕರ್ಕೊ ಬರೋದನ್ನ ಮರೆತು ಬಿಡ್ತಾನೆ. ಇದರಿಂದ ತುಂಬಾನೇ ಗಾಬರಿ ಆಗಿ ವೇಗ ವೇಗವಾಗಿ ಓಡ್ತಾನೆ ಸ್ಕೂಲಿಗೆ ಬಂದಾಗ ಅಲ್ಲವಳು ಟೀಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾವೆ. ಸರಿ ಅಂತ ಅವಳನೀಗ ಮನೆ ಕರ್ಕೊ ಬಂದು ಇವನ್ ತಗೊಂಡಿರುವ ಹೊಸ ವಾಚನ್ ಕೊಡ್ತಾನೆ. ಆದ್ರೆ ಈ ವಾಚ್ ನಲ್ಲಿ ನನ್ನ ಅಜ್ಜಿ ವಾಯ್ಸ್ ಇಲ್ವಲ್ಲ, ಆ ಹಳೆ ವಾಚನ್ ಫಿಕ್ಸ್ ಮಾಡೋಕಾಗದೆ ಹೋದ್ರೆ ನನ್ನಿಂದ ಯಾವತ್ತೂ ಅವ್ರ ವಾಯ್ಸ್ ನ ಕೇಳೋಕೆ ಆಗಲ್ಲ ಅಂತ ಹೇಳಿ ಫೀಲ್ ಮಾಡ್ತಾಳ. ಹೇ ನೀನೇನೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಾನು ಆದಷ್ಟು ಬೇಗ ಅದನ್ನ ಫಿಕ್ಸ್ ಮಾಡ್ಕೊಡ್ತೀನಿ ಅಂತ ಇವನು ಹೇಳಿ ಅವಳನ್ನ ಸಮಾಧಾನ ಮಾಡ್ತಾನೆ. ಇವಾಗ ನೆಕ್ಸ್ಟ್ ಬೆಳಗ್ಗೆ ತುಂಬಾ ದಿನಗಳ ನಂತರ ಇವನ್ ಎಕ್ಸ್ ಇದ್ಲಲ್ಲ ಎಕ್ಸ್ ಗರ್ಲ್ ಫ್ರೆಂಡ್, ಅವಳು ಇವನ್ನ ಮೀಟ್ ಮಾಡಕ್ ಬರ್ತಾಳೆ. ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಇವಳು ನಮ್ಮ ಹೀರೋನ್ ಬಿಟ್ಟು ಬೇರೊಬ್ಬನ್ನ ಮದುವೆ ಮಾಡ್ಕೊಂಡಿದ್ಲಲ್ಲ ಅವನಿಗ ಇವನ್ ಬಿಟ್ಟು ಹೊರಟೋದಂತೆ. ಇವಾಗ ತಾನೆ ಬಿಡ್ಸಾಳ್ತಾಳೆ. ಅವನು ಫುಲ್ ಆಗಿ ಡ್ರಿಂಕ್ ಮಾಡಿ ಕಾರ್ ಅನ್ನು ತಗೊಂಡು ಒಂದು ಟ್ರಕ್ ನಲ್ಲಿ ಕುತ್ಕೊಂಡು ಸ್ಪಾಟ್ ನಲ್ಲೇ ತೀರ್ಕೊಂಡಂತೆ. ಇದ್ರಲ್ಲಿ ಎಲ್ಲಾ ತಪ್ಪು ಇವಂದೆ. ಸೊ ಇದರಿಂದ ಯಾರೆಲ್ಲ ಅಫೆಕ್ಟ್ ಆದ್ರೂ ಅವ್ರಿಗೆಲ್ಲ ನನ್ನ ಹತ್ರ ಇರೋ ಎಲ್ಲಾ ವಿಷಯಗಳು ಜೊತೆ ನನ್ನ ಅಂಗಡಿನೂ ಮಾರಿ ಅವ್ರಿಗೆಲ್ಲ ಕಾಂಪನ್ಸೇಷನ್ ಆಗಿ ಹಣ ಕೊಟ್ಟು ಬಂದೆ. ಇವಾಗ ನನ್ನ ಬಳಿ ಸ್ವಲ್ಪನೂ ಹಣ ಇಲ್ಲ, ಅವನಿಗೂ ಫ್ಯೂನರಲ್ ಮಾಡ್ಬೇಕು, ಅವ್ನ ಬಾಡಿ ಫುಲ್ ಆಗಿ ಕ್ರಶ್ ಆಗಿದೆ, ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನ ಸರಿ ಮಾಡೋಕಂತ ಬೇರೆ ಕಡೆ ತಗೊಂಡೋದ್ರೆ ಜಾಸ್ತಿ ಹಣ ಕೇಳ್ತಾರೆ, ತುಂಬಾನೇ ಎಕ್ಸ್ಪೆನ್ಸಿವ್. ಮತ್ತೆ ನೀನು ಇದೇ ಫೀಲ್ಡ್ ನಲ್ಲಿ ತಾನೆ ಇದೀಯಾ, ದಯವಿಟ್ಟು ನನ್ಗೆ ಹೆಲ್ಪ್ ಮಾಡು ಅಂತ ಕೇಳೋವಾಗ ನಿಂಗೆ ಈ ಫೀಲ್ಡ್ ಇಷ್ಟ ಇಲ್ಲ ಅಂತ ತಾನೆ ನಾನು ಬಿಟ್ಟೋದೆ, ಮತ್ತೆ ಯಾಕೆ ಬಂದೆ, ನಂಗೆ ತುಂಬಾ ಕೆಲಸ ಇವ, ನಾನು ಡಿಸ್ಟರ್ಬ್ ಮಾಡ್ಬೇಡ, ನಾನು ತುಂಬಾನೇ ಬಿಸಿ ಅಂತ ಹೇಳೋವಾಗ ಅವಳು ಸರಿ ಅಂತ ಹೇಳಿ ಅಲ್ತಾನೆ ಅಲ್ಲಿಂದ ಹೊರಡ್ತಾಳೆ. ಅವಾಗ ಆಪೋಸಿಟ್ ನಲ್ಲಿ ಬರ್ತಾರೋ ಈಗ ಝಿಯಾ ಅವಳನ್ನ ತಡೆದು, ನಿಮ್ನ ನಂಗೆ ಚೆನ್ನಾಗಿ ಗೊತ್ತು, ನಿಮ್ ಫೋಟೋ ಸ್ಯಾಂಡ್ ಫೋನ್ ನಲ್ಲಿದೆ, ಅವ್ರು ಯಾವಾಗ್ಲೆಲ್ಲ ನಿಮ್ ಫೋಟೋ ನೋಡ್ತಾರೋ ಅವಾಗ್ಲೆಲ್ಲ ಅಳ್ತಾ ಇರ್ತಾರ ಅಂತ ವಿಷಯ ಹೇಳಿದಾಗ ಇವಳು ತಾನು ಮಾಡಿರೋ ತಪ್ಪನ್ನೆಲ್ಲ ಅರ್ಥ ಮಾಡ್ಕೊಂಡು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಿನ್ನ ಹರ್ಟ್ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ತಲೆಬಾಗಿ ಕ್ಷಮೆ ಕೇಳ್ತಾಳೆ. ಹೇ ಇಲ್ಲಿ ನೋಡು ಈಗೆಲ್ಲ ಮಾಡ್ಬೇಡ, ಇದರಿಂದ ನಿನ್ ಮಗುಗ್ ತೊಂದರೆ ಉಂಟಾಗತ್ತೆ ಅಂತ ನಮ್ ಹೀರೋ ಹೇಳ್ತಾನೆ. ಅದಕ್ಕೆ ಅವಳು ಹಾಗಿದ್ರೆ ಹೆಲ್ಪ್ ಮಾಡು ಅಂತ ಕೇಳೋವಾಗ ಸರಿ ನೀನು ಅವ್ನ ಬಾಡಿ ಫುಲ್ ಆಗಿ ಕ್ರಶ್ ಆಗಿದೆ ಅಂತ ಹೇಳ್ತಿದ್ಯಾ, ಇದನ್ನ ಫಿಕ್ಸ್ ಮಾಡೋಕ್ ನನ್ನ ತಂದೆಗೆ ಮಾತ್ರ ಬರುತ್ತೆ, ನಾನು ಮತ್ತೆ ಅವರು ತುಂಬಾ ದಿನಗಳಿಂದ ಮಾತಾಡ್ಕೋತಾ ಇಲ್ಲ. ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋವಾಗ ಈ ಝಿಯಾ ನಿನ್ ತಂದೆ ನೋಡಿ ನಿಂಗ್ ಭಯ ಇರ್ಬೋದು, ನಂಗೇನು ಇಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಇವನ್ನ ಅವ್ರಿರೋ ಒಂದ್ ಪಾರ್ಕಗ್ ಕರ್ಕೊಂಡು ಹೋಗಿ ನೀನ್ ವೆಯ್ಟ್ ಮಾಡೋ ಅಂತ ಅವ್ರ ಜೊತೆ ಇವಾಗ ಮಾತಾಡಕ್ ಹೋಗ್ತಾಳೆ. ಇಲ್ಲಿ ನಡೆದಿರೋ ಎಲ್ಲಾ ತಪ್ಪು ಕಾರಣ ನಾನೆ, ನಿಮ್ಗೇನಾದ್ರೂ ಕೋಪ ಇದ್ರೆ ಅದ್ ನನ್ ಮೇಲೆ ತೋರಿಸಿ, ನಿಮ್ ಮಗ ಅಂತೂ ತುಂಬಾನೇ ಒಳ್ಳೆ ವ್ಯಕ್ತಿ, ಅವನ್ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬೇಡಿ ಅಂತ ಹೇಳೋವಾಗ ಅವ್ರಿಗೆ ಇವಳು ಮಾತಾಡೋ ಮಾತು ತುಂಬಾನೇ ಇಷ್ಟ ಆಗಿ ಹಾಗಾದ್ರೆ ನನ್ನ ತಾತ ಅಂತ ಕರಿ ಅಂತ ಹೇಳಿದಾಗ ಇವಳು ಅದೇ ರೀತಿ ಕರೀತಾಳೆ. ಇನ್ನೂ ಜೋರಾಗಂತ ಹೇಳುವಾಗ ಇವಳು ತಾತ ಅಂತ ಕೂಗಾಡ್ಕೋತಾಳೆ. ಆವಾಗ ಇವರು ಅಲ್ಲಿರೋರ್ನ ನನ್ನ ಮೊಮ್ಮಗಳನ್ನ ಕರಿತಾ ಇದ್ದಾಳೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಬಂದಾಗ ಇವಳು ನಮ್ಮ ಹೀರೋ ಮತ್ತೆ ಅವ್ರನ್ನ ಒಂದ ಕೂರಿಸಿ ಮಾತಾಡೋವಾಗ ಇಬ್ರು ಆರ್ಗ್ಯೂ ಮಾಡ್ಕೋಬಾರ್ದು ಸರಿನಾ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಇವನಿಗ ಅವ್ರಿಗೆ ಡ್ರಿಂಕ್ಸ್ ಕೊಟ್ಟಾಗ ನನ್ನ ಈ ರೀತಿ ಚೀಪಾ ಡ್ರಿಂಕ್ನೆಲ್ಲ ಕುಡಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವನು ಇಲ್ಲ ಇದ್ರ ಬೆಲೆ 2000 ಯುವಾನ್ಸ್ ಅಂತ ಹೇಳುವಾಗ ಸರಿ ಕೊಡು ಅಂತ ಹೇಳಿ ಅದನ್ನ ತನ್ನ ಪ್ಲಾಸ್ಕ್ ನಲ್ಲಿ ಹಾಕ್ಸ್ಕೊಂಡು ಅದನ್ನ ಹಾಗೆ ಕುಡಿತಾ ಇಬ್ರು ಮಾತಾಡೋಕ್ ಶುರು ಮಾಡ್ತಾರೆ. ಆಗ ಇವನು ನಡೆದಿರೋ ವಿಷಯಗಳನ್ನೆಲ್ಲ ಹೇಳೋದನ್ನ ಕೇಳಿ ಅವರು ಇದಕ್ಕೆ ಸರಿ ಅಂತ ಒಪ್ಕೊಂಡು ಅಲ್ಲಿಂದ ಹೊರಟು ಆ ಬಾಡಿ ಇರೋ ಒಂದು ಮಾರ್ಚರಿಗೆ ಬಂದಿರ್ತಾರೆ. ಆ ಬಾಡಿ ನೋಡಿದ ತಕ್ಷಣ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ಗೆ ವಾಂತಿನೇ ಬರ್ತಾ ಇದೆ, ಇದ್ರು ಅವರು ಇದೆಲ್ಲ ಏನು ಇಲ್ಲ ಇದನ್ನೆಲ್ಲ ತಡ್ಕೊಳ್ಳಬೇಕು ಅಂತ ಹೇಳಿ ಇವ್ರ ಹತ್ರ ಯಾವ್ಯಾವ ಬಾಡಿ ಪಾರ್ಟ್ಸ್ ಎಲ್ಲಿರಬೇಕು ಅಂತ ಒಂದು ಮ್ಯಾನುವಲ್ ಇದೆ, ಅದ್ರ ಪ್ರಕಾರ ಇವನ್ ತಂದೆ ಒಂದೊಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಕೊಡ್ತಾ ನಮ್ಮ ಹೀರೋ ಆ ಬಾಡಿಯ ಸ್ಕೆಲಿಟನ್ನ ಮತ್ತೆ ರೀಬಿಲ್ಡ್ ಮಾಡ್ತಾನೆ. ಕುಣೆದ ಮುಖದಲ್ಲಿ ಟೋಟಲ್ ಆಗಿ 23 ಸಣ್ಣ ಸಣ್ಣ ಪೀಸಸ್ ಇವೆ ಅಂತ. ಅದಕ್ಕೂ ತಂದೆ ಕೊಡೋ ಇನ್ಸ್ಟ್ರಕ್ಷನ್ ಪ್ರಕಾರ ಅವನ್ ಫೋಟೋ ನೋಡ್ತಾ ಮುಖಕ್ಕೆ ಸ್ಟಿಚ್ ನೆಲ್ಲ ಹಾಕಿ ಅದನ್ನ ಮೇಕಪ್ ನಿಂದ ಕವರ್ ಮಾಡ್ಬಿಡ್ತಾನೆ. ಇದ್ರು ಅವನ್ ಮುಖದಲ್ಲಿ ಅರ್ಧ ಸ್ಕಿನ್ನೇ ಇಲ್ಲ, ಅದನ್ನ ಫೋನಿಂದ ಕವರ್ ಮಾಡಿ ಕೊನೆ ಕೆಲಸ ಮುಗಿಸಿ ಅವನ್ ಫ್ರೆಂಡ್ ಹೊರಗಡೆ ಬಂದು ಈ ವಿಷಯನ ಅವನ್ ಎಕ್ಸಿಗೆ ತಿಳಿಸ್ತಾನೆ. ಆಗ ಇವಳು ಮತ್ತೆ ಅವನ್ ಪ್ಯಾರೆಂಟ್ಸ್ ಎಲ್ಲ ಹೊರಗಡೆ ಬಂದು ಅವನ್ ಬಾಡಿ ನೋಡ್ತಾ ಅಳ್ತಾ ಇರ್ಬೇಕಾದ್ರೆ ಆಗೊಂದ್ ಸ್ವಲ್ಪ ಹೊತ್ನಲ್ಲ ನಮ್ ಹೀರೋನ್ ತಂದೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಇವಾಗ ಹಾಸ್ಪಿಟಲ್ ನಲ್ಲಿ ತೋರಿಸ್ತಾರೆ. ಆಗ ನಮ್ ಹೀರೋನ್ ಅಕ್ಕ ಅವ್ರಿಗೆ ತುಂಬಾ ದಿನಗಳಿಂದ ಈ ರೀತಿ ಒಂದ್ ತೊಂದರೆ ಇದೆ, ಡಾಕ್ಟರ್ಸ್ ಅವ್ರನ್ನ ಕುಡಿಬಾರ್ದು ಅಂತ ಹೇಳಿದಾರೆ, ಆದ್ರೆ ನೀನು ಅವ್ರಿಗೆ ಡ್ರಿಂಕ್ ಕೊಟ್ಟು ಅವ್ರನ್ನ ಕೊಲ್ಲೋಕ್ ನೋಡಿದ್ಯಾ ಅಂತ ಬೈತಾ ಇರ್ಬೇಕಾದ್ರೆ ಇದೇ ಸಮಯಕ್ಕೆ ಅವ್ರಿಗೂ ಎಚ್ಚರ ಆಗತ್ತೆ, ಕಣ್ಬಿಟ್ಟು ನೋಡ್ತಾರೆ. ನಿಮ್ಗೇನಾದ್ರೂ ತೊಂದ್ರೆನ, ನೀವ್ ಚೆನ್ನಾಗಿದ್ದೀರಾ ಅಂತ ವಿಚಾರಿಸ್ತಾರೆ. ಅದಕ್ಕವರು ನಂಗೇನು ಇಲ್ಲ, ನಾನು ಚೆನ್ನಾಗಿದ್ದೀನಿ, ವಯಸ್ಸಾದ್ಮೇಲೆ ಆವಾಗವಾಗ ಈ ರೀತಿ ತೊಂದರೆಗಳೆಲ್ಲ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರೋವಾಗ ನಮ್ ಹೀರೋ
ಅವ್ರ ಪ್ಯಾರೆಂಟ್ಸ್ ಮುಂದೆ ಮಂತ್ಲಿ ಒಂದಿನ ಪರ್ಫಾರ್ಮ್ ಮಾಡ್ತಾರೆ. ಅದೇ ರೀತಿ ಇವತ್ತು ಕ್ಸಿಯಾ ಆ ಪತ್ತಂಗಡಿ ಲೇಡಿ ಮಗನ್ ಜೊತೆ, ಇವಳು ನಮ್ ಹೀರೋ ಮಾಡ್ತಾ ಇರೋ ಕೆಲ್ಸನ ಯಾವಾಗ್ಲೂ ನೋಡ್ತಾ ಇರೋದ್ರಿಂದ, ಅದೇ ರೀತಿ ಅವ್ನ್ ಫ್ಯೂನರಲ್ ಅಲ್ಲಿ ಯಾವ ರೀತಿ ಮಾತಾಡ್ತಾನೋ ಅದೇ ರೀತಿ ಒಂದ್ ಸ್ಪೀಚ್ ಇನ್ ಕೊಟ್ಟಾಗ, ಅಮ್ಮ ನೀನ್ ಬಿಟ್ಟೋದ್ಯಾ ಅಂತ ಕೂಗಾಡ್ತಾ ಹಾಗೆ ಅಲೋಕ್ ಶುರು ಮಾಡಿದಾಗ, ಇದರಿಂದ ಲೇಡಿ ತುಂಬಾ ಕೋಪದಲ್ಲಿ ಇವಳ ಮೇಲೆ ಕಂಪ್ಲೇಂಟ್ ಮಾಡಿರ್ತಾನೆ. ಈ ವಿಷಯನೆಲ್ಲ ಟೀಚರ್ ನಮ್ ಹೀರೋ ಎಕ್ಸ್ಪ್ಲೈನ್ ಮಾಡಿ, ನೆನ್ನೆ ಡ್ರಾಯಿಂಗ್ ಕ್ಲಾಸ್ ಇತ್ತು ಅದ್ರಲ್ಲಿ ನಿಮ್ ಮಗಳು ಬಿಡಿಸಿರೋ ವಿಷಯ ಏನಂತ ನೋಡಿ ಅಂತ ಹೇಳಿ ತೋರಿಸಿದಾಗ, ಅದ್ರಲ್ಲಿ ಮಧ್ಯೆ ಹೇಣ ಸುತ್ತಲೂ ಕೆಲವರು ನಿಂತು ಅಲೋ ರೀತಿ ಒಂದು ಫ್ಯೂನರಲ್ ನ ಬಿಡಿಸಿರ್ತಾಳೆ. ಸರಿ, ನಿನ್ ಪ್ಯಾರೆಂಟ್ಸ್ ಎಲ್ಲ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ, ಅವಳು ಹೇಳುದು ನೀವೆಲ್ಲ ಸ್ಟಾರ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀರಾ ಅಂತ. ನೀವೇನೇ ಮಾಡಿದ್ರು ಅವಳನ್ನೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಇದೆಲ್ಲ ಅವ್ಳ ಫ್ಯೂಚರ್ಗೆ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳುವಾಗ, ಇದನ್ನ ಕೇಳಿ ತಕ್ಷಣ ಇವನು ಹೊರಗಡೆ ಹೋಗ್ತಾನೆ. ಆಗ ಟೀಚರ್ ಅವಳನ್ನ ಹೊಡಿಬೇಡಿ ಅಂತ ಹಿಂದೆ ಬಂದಾಗ, ಇವನು ಅವಳನ್ನ ಹೇಳ್ಕೊಂಡು ಹೊರಗಡೆ ಬಂದು ಎಲ್ರ ಮುಂದೇನೋ ತಲೆಬಾಗಿ ಕ್ಷಮೆ ಕೇಳ್ಕೊತಾನೆ. ಇದನ್ನೆಲ್ಲ ಮುಗಿಸ್ಕೊಂಡು ಇವನು ಮತ್ತೆ ಹಾಸ್ಪಿಟಲ್ ಬರ್ತಾನೆ. ಹಾಗೆ ಅವನ ಅಪ್ಪ ಇನ್ನೊಂದ್ ಸ್ವಲ್ಪ ದಿನದಲ್ಲ ಇವ್ರ ಅಣ್ಣ ತೀರ್ಕೊಂಡಿರೋ ದಿನ ಬರ್ತಾ ಇದೆಯಂತ. ಅದಕ್ಕೆ ಇವ್ರ ಸಂಪ್ರದಾಯದ ಪ್ರಕಾರ ಸ್ವಲ್ಪ ಹಣ ಸುಟ್ಟಾಕ್ತಾರಂತೆ, ಅದನ್ನ ಮಾಡೋದ್ ಮರಿಬೇಡ ಅಂತ ಹೇಳುವಾಗ, ಇವಾಗ ತಾನೆ ಇವನು ಮೊದಲನೇ ಬಾರಿ ತನ್ನ ಅಣ್ಣನ ಬಗ್ಗೆ ವಿಚಾರಿಸ್ತಾನೆ. ಅವರು ಹೇಳಕ್ ಶುರು ಮಾಡ್ತಾರೆ, ತುಂಬಾ ವರ್ಷಗಳ ಹಿಂದೆ ಒಬ್ಬ ಹುಡುಗ ನದಿಗಾರಿ ಕಾಣೆ ಆದಂತೆ. ಅವನ್ನ ಇವರು ಮತ್ತೆ ಇವ್ರ ದೊಡ್ಡ ಮಗ ನದಿಗಿಳಿದು ತುಂಬಾ ಹೊತ್ತು ಹುಡುಕಿ ಕೊನೆಗ್ ಸಿಗ್ಲಿಲ್ಲ ಅಂತ ಹೊರಗಡೆ ಬಂದ್ರಂತೆ. ಸರಿ, ಇನ್ನೂ ಒಂದ್ಸಲ ಹುಡುಕಣ ಅಂತ ಮತ್ತೆ ನೀರ್ಗಾರಿ ಹುಡುಕೋಕ್ ಶುರು ಮಾಡಿದಾಗ, ಆ ಹುಡುಗನ್ ಬಾಡಿ ಏನೋ ಸಿಕ್ತು, ಆದ್ರೆ ನೀರ್ಗಿಲ್ದಿರೋ ನಿಮ್ಮ ಅಣ್ಣ ಮತ್ತೆ ಮೇಲ್ ಬರ್ಲೇ ಇಲ್ಲ. ಒಂದ್ ಏನೋ ಹುಡುಕೋ ಹೋರಾಟದಲ್ಲಿ ನಾನು ನನ್ ಮಗನ್ ಕಲ್ಕೊಂಡೆ, ಜೀವನ ಅನ್ನೋದು ಒಂದ್ ಬುಕ್ಕಿನ ರೀತಿ, ಸ್ಲೋ ಆಗಾದ್ರು ಸರಿ ಫಾಸ್ಟ್ ಆಗಾದ್ರು ಸರಿ ಕುಣೆ ಪೇಜಗ್ ಬರ್ಲೇಬೇಕು, ಮತ್ತೆ ಸಾವನು ಯಾರಿಂದಲೂ ನಿರಾಕರಿಸಕಾಗಲ್ಲ, ನಮ್ ರೀತಿ ಕೆಲಸ ಮಾಡೋರ್ ಮನಸ್ಸು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು ಅಂತೇಳಿ ಅಡ್ವೈಸ್ ಮಾಡಿದಾಗ, ಇದನ್ನೆಲ್ಲ ಕೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅಂಗಡಿಗೆ ಬರ್ತಾನೆ. ಹಾಗ್ ಬಂದು ಅಲ್ಲಿ ಪ್ಯಾಕ್ ಮಾಡ್ತಾ ಇರೋ ತನ್ನ ಫ್ರೆಂಡ್ಸ್ ನೋಡಿ, ಇದನ್ನೆಲ್ಲ ನಿಲ್ಸಿ ನಾವೆಲ್ಗೂ ಹೋಗ್ತಾ ಇಲ್ಲ ಅಂತ ಹೇಳುವಾಗ, ಇದನ್ನ ಕೇಳಿ ಕ್ಸಿಯಾ ಜೊತೆ ಎಲ್ರಿಗೂ ತುಂಬಾ ಸಂತೋಷ. ನೆಕ್ಸ್ಟ್ ಡೇ ಇವನು ಮತ್ತೆ ಅವ್ನ ಫ್ರೆಂಡು ಒಂದ್ ಬಾಡಿನ ಫ್ಯೂನರಲ್ ಅಂತ ತಯಾರು ಮಾಡ್ತಾರೆ. ಆಗಿದನ್ನ ನೋಡಿ ಆ ಕುಟುಂಬನೇ ಇವನ್ ಕಾಲದ ಬಿದ್ದು ಥ್ಯಾಂಕ್ಸ್ ಹೇಳುತ್ತೆ. ಇವಾಗ ತಾನೇ ಇವ್ನ್ ಮಾಡ್ತಾ ಇರೋ ಈ ಕೆಲಸದ ಮೇಲೆ ಇವನ್ಗೂ ಒಂದ್ ಮರ್ಯಾದೆ ಉಂಟಾಗುತ್ತೆ. ಅದೇ ಸಮಯ ವಾಚ್ ಅನ್ ಸರಿ ಮಾಡಕ್ಕಾಗತ್ತಾ ಅಂತ ತುಂಬಾ ಜನರು ಫೋನ್ ಮಾಡಿ ವಿಚಾರಿಸ್ತಾನೆ, ಆದ್ರೆ ಆಗ್ತಾ ಇಲ್ಲ. ಮತ್ತೆ ಇಷ್ಟು ದಿನ ನಮ್ ಹೀರೋ ಹೆಣಾನ್ ಎತ್ಕೊಂಡು ಹೋಗುವಾಗ ಮಂತ್ರ ರೀತಿ ಒಂದ್ ಘೋಷಣೆ ಹಾಕ್ಬೇಕು, ಅದನ್ನವನು ಮಾಡ್ತಾ ಇರಲಿಲ್ಲ. ಆದ್ರೆ ಇವತ್ತದ್ನ ಮಾಡಕ್ ಶುರು ಮಾಡಿದಾನೆ. ಬಿಸ್ನೆಸ್ ಇವಾಗ ತುಂಬಾ ಚೆನ್ನಾಗಿ ಕಿಕ್ ಸ್ಟಾರ್ಟ್ ಆಗಿದೆ. ಅದರಿಂದ ಇವನು ತನ್ನ ಅಂಗಡಿ ಹೆಸರನ್ನ ರೀಬ್ರ್ಯಾಂಡ್ ಮಾಡ್ತಾನೆ, ಅಪ್ಸ್ಕೈ ಅಂತಿರೋ ಅದನ್ನ ಸ್ಕೈ ಅಂತ. ಆ ವಾಚ್ ನು ಸರಿ ಮಾಡೋಕ್ ತುಂಬಾ ಸಲ ಟ್ರೈ ಮಾಡ್ದ, ಆದ್ರೆ ಆಗ್ಲಿಲ್ಲ. ಅದರಿಂದ ಇವನು ಕೆಲವು ಐಟಿ ಪೀಪಲ್ಸ್ ನ ಮೀಟ್ ಮಾಡಿ ಆ ವಾಚ್ ಅನ್ ಸರಿ ಮಾಡಕ್ಕಾಗದೆ ಹೋದ್ರೂ ಪರವಾಗಿಲ್ಲ, ಅದರಲ್ಲಿರೋ ಡೇಟಾಸ್ ಮಾತ್ರ ರಿಕವರ್ ಮಾಡಕ್ಕಾಗತ್ತ ಅಂತ ಕೇಳಿದಾಗ ಅವರು ಸರಿ ಅಂತ ಒಪ್ಕೋತಾರೆ. ಅವಾಗ ಇವನು ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳನ್ನೆಲ್ಲ ಮಾಡಿಕೊಟ್ಟು ಹಗಲು ರಾತ್ರಿ ಅಂತ ಅವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಆ ವಾಚ್ ನಲ್ಲಿ ಡೇಟಾನ ರಿಕವರ್ ಮಾಡಿ ಮುಗಿಸ್ಬಿಡ್ತಾರೆ. ನೆಕ್ಸ್ಟ್ ಡೇ ಜಿಯಾ ಅಂಗಡಿಗೆ ಬರ್ತಾನೆ. ಇವತ್ತೇ ಅವಳ ಬರ್ಡೇ, ಆದ್ರಿಂದ ಅವರು ಅಲ್ಲಿ ಬರ್ಡೇ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಟ್ಟು ವಿಶಸ್ ಎಲೆ ಕೇಕ್ ನೆಲ್ಲ ಕಟ್ ಮಾಡಿಸಿ ಅವ್ಳು ಯಾವಾಗ್ಲೂ ಒಂದ್ ಗೊಂಬೆ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ, ಅದನ್ನ ನಮ್ ಹೀರೋ ಅವಳ ಕೈಗೆ ಕೊಟ್ಟು, ಇದ್ರಲ್ಲಿ ನಾನು ನಿಂಗೋಸ್ಕರ ಒಂದ್ ವಿಷಯ ಇಟ್ಟಿದ್ದೀನಿ, ಬೇಕಾದ್ರದ್ನ ಪ್ರೆಸ್ ಮಾಡಿ ನೋಡು ಅಂತ ಹೇಳುವಾಗ ಅವಳು ಪ್ರೆಸ್ ಮಾಡ್ತಾಳೆ. ಆಗ ಆ ಗೊಂಬೆನ ಒಳಗಡೆ ಏನೋ ಒಂದ್ ರೀತಿ ಡಿವೈಸ್ ಇದೆ, ಅದನ್ನ ಪ್ರೆಸ್ ಮಾಡಿದ ತಕ್ಷಣನೇ ಇವನು ಆ ವಾಚ್ ನಿಂದ ರಿಕವರ್ ಮಾಡಿ ತಗೋಬಂದಲ್ಲ ಅವಳ ಅಜ್ಜಿಯ ವಾಯ್ಸು, ಅದಿವಾಗ ಪ್ಲೇ ಆಗುತ್ತೆ. ಆಗಿದ್ನೆಲ್ಲ ಕೇಳ್ತಾ ಕೇಳ್ತಾ ಅವಳಿಗೆ ಅಲ್ಲೂನೇ ಬಂದು ನಮ್ ಹೀರೋನಾಗೆ ತಪ್ಕೋಬಿಡ್ತಾಳೆ. ನೆಕ್ಸ್ಟ್ ಡೇ ಅವನು ಸ್ಕೂಲ್ ವರ್ಗೂ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಅವನ ತಗೊಂಡೋಗಿ ಅವಳಿಗೆ ವಾಟರ್ ಬಾಟಲ್ ಕೊಟ್ಟು ಜಾಸ್ತಿ ನೀರ್ ಕುಡಿಯೋದ್ ಮರಿಬೇಡ ಅಂತ ಹೇಳಿ ಅವಳನ್ನ ಒಳಗಡೆ ಕಳಿಸಿ ಹಾಗೆ ತಿರುಗದ ತಕ್ಷಣನೇ ಅಲ್ಲಿ ಅವಳ ಮಾವ ಮತ್ತೆ ಮತ್ತೊಬ್ಳು ಲೇಡಿ ಇವನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ. ಸರಿ, ಏನ್ ವಿಷಯ ಅಂತ ಕೇಳ್ತಾನೆ. ಇವಳೇ ನನ್ನ ತಂಗಿ, ಜಿಯಾನ್ ನಿಜವಾದ ಅಮ್ಮ ಅಂತ ಹೇಳೋದನ್ ಕೇಳಿ ನಮ್ ಹೀರೋನು ತುಂಬಾ ಶಾಕ್ ಆಗ್ತಾನೆ. ನೀವು ಅವ್ಳು ತೀರ್ಕೊಂಡ್ರು ಅಂತ ಹೇಳಿ ಅದಕ್ಕ ಡಾಕ್ಯುಮೆಂಟ್ಸ್ ನೆಲ್ಲ ತೋರಿಸ್ತಾರಲ್ಲ, ಅದೆಲ್ಲ ಫೇಕ್ ಅಂತ ಕೇಳೋವಾಗ, ಇಲ್ಲ ಅವಲ ಒರಿಜಿನಲ್, ಅದನ್ನ ನಾನು ಹೇಗೆ ಹೇಳಲೆ, ಎಲ್ಲಾ ವಿಷಯನೂ ನಾನೇ ಹೇಳ, ನೀನ್ ಬಂದ್ ಹೇಳು ಅಂತ ಲೇಡಿನ್ ಕರೆದಾಗ ಅವಳಿಗ ನಮ್ ಹೀರೋ ಜೊತೆ ಮಾತಾಡೋಕ್ ಶುರು ಮಾಡ್ತಾಳೆ. ಆದ್ರೆ ಏನ್ ಹೇಳುದು ಅಂತ ತೋರಿಸ್ತಾ ಇಲ್ಲ. ಸರಿ, ನೀನ್ ಹೇಳೋದ್ನಲ್ಲ ನಾನು ಯಾಕೆ ನಂಬಬೇಕು ಅಂತ ಕೇಳೋವಾಗ, ಇಲ್ಲಿ ನೋಡು ನಾನೇ ಕ್ಸಿಯಾನ್ ಅಮ್ಮ, ಅವಳ ಕಾಲ್ನಲ್ಲಿ ಡೈಮಂಡ್ ಶೇಪ್ ನಲ್ಲಿ ಒಂದ್ ಮಚ್ಚೆ ಇರುತ್ತೆ, ಸಿಸೇರಿಯನ್ ಮಾಡಿ ಅವಳನ್ನ ಹೊರಗಡೆ ತೆಗೆದ್ರು, ಇದಕ್ಕೆಲ್ಲ 27 ಗಂಟೆ ಟೈಮ್ ಆಯ್ತು, ಇನ್ನೂ ನನ್ ಮೇಲೆ ನಿಂಗ್ ನಂಬಿಕೆ ಬರದೆ ಹೋದ್ರೆ ನಾವೀಗ DNA ಟೆಸ್ಟ್ ಮಾಡ್ಸೋಣ ಅಂತ ಹೇಳ್ತಾಳೆ. ಆದ್ರೆ ಇವನು ಅದಕ್ಕೆಲ್ಲ ಒಪ್ಕೊಳ್ದೆ, ಅದೆಲ್ಲ ಏನು ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ರಾತ್ರಿ ಸಿಯಾಗಿ ಇವನು ತಲೆ ಬಸ್ತಾ, ನೀನು ನಿನ್ನ ಅಮ್ಮನ ನೋಡಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಂಗೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಅಂತ ಹೇಳ್ತಾ ಇರೋ ಸಮಯ ಇವಾಗ ತಾನೇ ಇವನು ಅವಳ ಕಾಲ್ನಲ್ಲಿರೋ ಆ ಡೈಮಂಡ್ ಶೇಪ್ಡ್ ಮಚ್ಚೆನ ಗಮನಿಸ್ತಾನೆ. ಅವಳಿಗೆ ಮಂಕಿ ಕಿಂಗ್ ಮೂವಿ ಅಂದ್ರೆ ತುಂಬಾನೇ ಇಷ್ಟ, ಅದನ್ನ ನೋಡ್ತಾನೆ ಅವಳು. ಹಾಗೆ ನಿದ್ರೆಗೆ ಬಿದ್ದಾಗ ಇವನು ಸರಿ ಅಂತ ಹೊರಗಡೆ ಬರ್ತಾನೆ. ಆಗಲ್ಲೇ ಆ ಲೇಡಿ ಇವನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳ. ನನ್ ತುಂಬಾ ಹೊತ್ತು ನಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳುವಾಗ, ಸಾಕು ನಿಲ್ಸು, ಇಷ್ಟು ದಿನ ಇಲ್ಕೋಗಿದ್ದೆ, ನಿಮ್ ಅಮ್ಮ ತೀರ್ಕೊಂಡು ಆ ಮಗು ಬೀದಿಗೆ ಬಂದಲ್ಲ ಅವಾಗ ಬರ್ಬೇಕು ತಾನೆ, ನಿನ್ನ ಅಣ್ಣ ನೆಂಟಿ ಅವಳನ್ನ ಮನೆಗೆ ಸೇರಿಸಲ್ಲ ಅಂತ ಹೇಳಿದ್ಲಲ್ಲ ಅವಾಗ ಬರ್ಬೇಕು ತಾನೆ. ಎಷ್ಟೋ ಕಷ್ಟಪಟ್ಟು ಕೊನೆಗಿಲ್ಲ ಅವಳಗೊಂದು ಜಾಗ ಸಿಕ್ತು, ಆದ್ರೆ ಇಲ್ಲೂ ಅವಳನ್ನ ನೆಮ್ಮದಿಯಾಗಿ ಹೋಗ್ಬಿಡದೆ ಕರ್ಕೊಂಡು ಹೋಗಿ ಬಂದಿದ್ಯಾ, ಈ ರೈಟ್ಸ್ ನೆಲ್ಲ ನಿನ್ ಕೊಟ್ಟಿದ್ ಯಾರು ಅಂತ ಕೇಳ್ತಾನೆ. ಹೌದು, ನೀನ್ ಹೇಳೋದಲ್ಲ ನಿಜಾನೆ, ಇದೆಲ್ಲ ನನ್ ತಪ್ಪೆ ಅಂತ ಹೇಳಿ ಅವಳು ತನ್ನಂತಾನೆ ಹೊಡ್ಕೊಳಕ್ ಶುರು ಮಾಡ್ತಾಳೆ. ನನ್ ಪ್ರೆಗ್ನೆಂಟ್ ಆಗಿರೋ ಸಮಯ ನನ್ ಬಾಯ್ ಫ್ರೆಂಡ್ ನನಗೆ ಮೋಸ ಮಾಡಿ ಬಿಟ್ಟೋದ, ಸೇಮ್ ಟೈಮ್ ನನ್ನ ಕನಸನ್ ಬಿಟ್ಕೊಡೋದಕ್ಕೂ ನಾನು ತಯಾರಾಗಿರ್ಲಿಲ್ಲ, ಅದರಿಂದ ಮಗು ನೆತ್ತು ಅಮ್ಮನ ಹತ್ರ
ನನ್ನ ರೀಚ್ ಮಾಡೋಕ್ಕಾಗ್ಲಿಲ್ಲ. ಸೊ ಅವರು ನನ್ನ ತೀರ್ಕೊಂಡ್ಲು ಅಂತ ತಿಳ್ಕೊಂಡ್ರು. ನಾನು ಜಿಯಾ ಬಗ್ಗೆ ಯೋಚನೆ ಮಾಡದೇ ಇರೋ ದಿನಾನೇ ಇಲ್ಲ. ನಾನೊಬ್ಳು ಮೋಸುವ ತಾಯಿ ಆಗಿರ್ಬೋದು, ಆದ್ರೆ ನಾನೇ ಅವಳಿಗೆ ಅಮ್ಮ, ಅವಳೇ ನನ್ನ ಮಗಳು ಅನ್ನೋದು ಯಾವತ್ತೂ ಬದಲಾಗಲ್ಲ. ನಾನು ಇವಾಗ ತಾನೇ ಎಲ್ಲ ಮುಗಿದು ಜೈಲಿಂದ ಹೊರಗಡೆ ಬಂದೆ, ದಯವಿಟ್ಟು ನನ್ನ ಮಗಳನ್ನ ನಂಗೆ ಕೊಟ್ಬಿಡು ಅಂತ ಕೇಳ್ಕೊತಾ ಅಲೋಕ್ ಶುರು ಮಾಡ್ತಾಳೆ. ಆವಾಗ ಇವನು ನಾನು ಒಬ್ನೇ ಇಲ್ಲಿ ಯಾವ ನಿರ್ಧಾರನು ತಗೊಳಕ್ಕಾಗಲ್ಲ, ನಂಗಿಬ್ರು ಫ್ರೆಂಡ್ಸ್ ಇದಾರೆ, ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಇವಳು ಅವನ್ ಕಾಲ್ಗೆ ಬಿದ್ದು ದಯವಿಟ್ಟು ನನ್ನ ಮಗಳನ್ನ ನಂಗೆ ವಾಪಸ್ ಕೊಡು ಅಂತ ಹೇಳಿ ಬೇಡ್ಕೋತಾಳೆ. ಆಗಿದ್ನಲ್ಲ ಇವನು ನೋಡಿ ತುಂಬಾನೇ ಎಮೋಷನಲ್ ಆಗಿ ಫೀಲ್ ಮಾಡ್ತಾ, ಸರಿ ಸರಿ ಅವ್ನ 3 ದಿನ ವೇಟ್ ಮಾಡು, ಅದುವರೆಗೂ ಏನಾದ್ರೂ ಮಾಡಕ್ಕಾಗತ್ತಾ ನೋಡ್ತೀನಿ ಅಂತ ಹೇಳಿ ಹಾಗೆ ಒಳಗಡೆ ಹೋಗ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಹೀರೋ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ತಂದಿಟ್ಟಾಗ ಜಿಯಾ ಕೇಳ್ತಾಳೆ, ಯಾಕೇನಾಯ್ತು, ನಿನ್ ಮುಖದಲ್ಲಿ ಒಂದ್ ಸ್ವಲ್ಪನೋ ಸಂತೋಷನೇ ಇಲ್ವಲ್ಲ ಅಂತ. ಅದಕ್ಕೆ ಅವನು ಅದೆಲ್ಲ ಏನೂ ಇಲ್ಲ ಅಂತ ಹೇಳಿ ತಿನ್ನೋಕ್ ಶುರು ಮಾಡಿದಾಗ ಒಂದ್ ಸ್ವಲ್ಪ ರೈಸ್ ಕೆಳಗಡೆ ಬಿದ್ದು ಹೋಗುತ್ತೆ. ಇಷ್ಟ ದಿನ ನನ್ಗೆ ಹೇಳ್ತಾ ಇದ್ದೆ ಊಟ ಮಾಡೋಕ್ ಸುರಿಸ್ಬಾರ್ದು ಅಂತ, ಇವಾಗ ನೀನೇ ಅದನ್ನ ಮಾಡ್ತಾ ಇದೀಯಾ ಅಂತ ಕೇಳೋವಾಗ ತಕ್ಷಣ ಇವನು ಅದನ್ನ ತಗೊಂಡ್ ಬಾಯ್ಗೆ ಹಾಕೋತಾನೆ. ಇದನ್ ನೋಡವಳು ತಲೆ ಕೈಯಿಟ್ಟು ಕೆಳಗಡೆ ಬಿದ್ದಿರೋ ತಗೊಂಡ್ ತಿನ್ಬಾರ್ದು ಅಂತ ನಿಂಗೆ ಗೊತ್ತಿಲ್ವಾ ಅಂತ ಹೇಳಿ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಬರ್ತಾ ಇದೀಯಾ ಅಂತ. ಸೊ ನಿಮ್ಮಲ್ಲಿ ಯಾರು ಬರ್ತೀರಾ ಅಂತ ಕೇಳ್ತಾಳೆ. ಆಗ ಎಲ್ರು ಕೈ ಎತ್ತೋದು ನೋಡಿ ಯಾರೋ ಒಬ್ರು ಮಾತ್ರ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ ಅವರಿಬ್ರನ್ನ ಗುರಾಯಿಸ್ಕೊಂಡು ನೋಡ್ತಾನೆ. ಇದರಿಂದ ಅವರಿಬ್ರು ಕೈ ನಿಲ್ಲಿಸಿ ಇವನೇ ಹೋಗ್ಲಿ ಅಂತ ಬಿಟ್ಕೊಟ್ಟಾಗ ಇದರಿಂದ ಸಿಯಾನೋ ತುಂಬಾ ಸಂತೋಷ ಪಡ್ತಾಳೆ. ನೆಕ್ಸ್ಟ್ ಡೇ ಸ್ಕೂಲ್ನಲ್ಲಿ ಪ್ಯಾರೆಂಟ್ ಮತ್ತೆ ಮಕ್ಕಳ ಕ್ಲಾಸ್ ಶುರು ಆಗುತ್ತೆ. ಅದ್ರಲ್ಲಿ ಮೊದಲನೇದಾಗ ಆಣೆ ರೇಸ್ ನಡೆದು ಅದ್ರಲ್ಲಿ ಇವರಿಬ್ರು ಗೆದ್ದು ಬಿಡ್ತಾರೆ. ಎರಡನೇದಾಗ ನಮ್ಮ ಹೀರೋ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾನೆ. ಇದನ್ನ ನೋಡಿ ಎಲ್ಲರೂ ನಗಾಡ್ತಾರೆ. ಸಿಯಾನೋ ತುಂಬಾ ಸಂತೋಷ ಪಡ್ತಾಳೆ. ಕೊನೆದಾಗ ಎಲ್ಲಾ ಮಕ್ಕಳು ತಮ್ಮ ಪ್ಯಾರೆಂಟ್ಸ್ಗಳು ಥ್ಯಾಂಕ್ಸ್ ಎಲ್ಲ ಒಂದು ಕ್ಲಾಸ್ ಇದೆ. ಅದರಲ್ಲಿ ಇವಳು ನಮ್ಮ ಹೀರೋನ ಸ್ಕೆಚ್ ಮಾಡಿರ್ತಾಳೆ. ಅದನ್ನ ಅವನ ಕೈಗೆ ಕೊಟ್ಟು ಥ್ಯಾಂಕ್ಸ್ ಹೇಳಿ ನಂಗೆ ಗೊತ್ತು ನನ್ನ ಅಜ್ಜಿ ತೀರ್ಕೊಂಡಿದ್ದಾರೆ ಮತ್ತೆ ಯಾವಾಗ್ಲೂ ಬರಲ್ಲ ಅಂತ. ಇದ್ರೂ ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಯಾಕಂದ್ರೆ ನನ್ನಪ್ಪ ನೀವಿದ್ದೀರಾ ಅಂತ ಹೇಳೋವಾಗ ಈ ರೀತಿ ಅವಳು ಮೊದಲನೇ ಸಲ ನಮ್ಮ ಹೀರೋನ ಅಪ್ಪ ಅಂತ ಕರೀತಾ ಇರೋದನ್ನ ಕೇಳಿ ಇವನಿಂದ ತಡ್ಕೊಳಕ್ ಆಗದೆ ಕಣ್ಣಲ್ಲಿ ನೀರ್ ಸುರಿಸ್ತಾ ಅಲೋಕ್ ಶುರು ಮಾಡ್ತಾನೆ. ಆಗ ಅವಳೇ ಇವನ್ನ ಸಮಾಧಾನ ಮಾಡಿ ರಾತ್ರಿ ಮನೆಗೆ ಬಂದ್ಮೇಲೆ ಅವಳಿಗೆ ತಲೆ ಬಸ್ತಾನೆ ಇವ್ನ ಫೋನ್ ನಂಬರ್ ಏನು, ಇವನ್ ಮನೆ ಅಡ್ರೆಸ್ ಏನು ಅನ್ನೋದನ್ನೆಲ್ಲ ಹೇಳ್ಕೊಟ್ಟು ನೀನಿದ್ನ ಚೆನ್ನಾಗಿ ನೆನಪಿಟ್ಕೊ, ಎಲ್ಲಾದ್ರೂ ಮಿಸ್ ಆದ್ರೂ ಯೂಸ್ ಆಗುತ್ತೆ ಅಂತ ಹೇಳೋವಾಗ ಅವಳು ಸರಿ ಅಂತ ಹೇಳ್ತಾಳೆ. ಇವನಿಗ ಅವಳಿಗೆ ತಲೆ ಬಚದ್ನಲ್ಲ, ಸರಿ ಕನ್ನಡಿ ತಗೋಬರೋಣ ಅಂತ ಒಳಗಡೆ ಹೋಗಿ ಅದನ್ನ ಹುಡುಕ್ ತರೋ ಅಷ್ಟಲ್ಲ ಸಿಯಾಗ ಆಲ್ರೆಡಿ ನಿದ್ರೆ ಬಂದು ಅವಳ್ ಮಲಗ್ಬಿಟ್ಟಿದ್ದಾಳೆ. ಇದರಿಂದ ಇವನು ಹಾಗೆ ಅವಳನ್ನ ಒಂದ್ ನಿಮಿಷ ನೋಡಿ ಏನೋ ಒಂದ್ ವಿಷಯ ಯೋಚನೆ ಮಾಡಿ ಅವಳನ್ನ ಹೊರಗಡೆ ತಗೋಬರ್ತಾನೆ. ಏನಂತ ನೋಡಿದ್ರೆ ಇವನು ಆಲ್ರೆಡಿ ಆ ಲೇಡಿ ಕಾಲ್ ಮಾಡಿ ಬರೋ ಕೇಳಿದಾನೆ. ಸೊ ಕ್ಸಿಯಾನ್ ತಗೋಬಂದು ಅವಳು ಬಂದಿರೋ ಕಾರ್ನಲ್ಲಿ ಮಲಗಿಸಿ ಅವಳ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಡ್ತಾ ಅವಳ ವಾಟರ್ ಬಾಟ್ಲ್ನ ಅವಳಿಗೆ ಕೊಟ್ಟು ಅವಳಿಗೆ ಜಾಸ್ತಿ ನೀರ್ ಕುಡಿಯೋಕ್ ಹೇಳು, ಊಟ ಮಾಡೋಕ್ ಸುರಿಸ್ತಾ ಊಟ ಮಾಡ್ತಾಳೆ, ಅದನ್ನೆಲ್ಲ ತಗೊಂಡ್ ತಿನ್ಬೇಡ ಅಂತ ಹೇಳು. ಒಂದ್ ವಿಷಯ ಮಾತ್ರ ಚೆನ್ನಾಗಿ ನೆನಪಿಟ್ಕೋ, ನಾನು ಜೈಲ್ಗೆ ಹೋಗಿ ಬಂದವನೆ, ಅವಳನ್ನ ಚೆನ್ನಾಗಿ ನೋಡ್ಕೋ, ಇಲ್ಲ ಅಂದ್ರೆ ನಾನೇ ನಿನ್ನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಎದುರಿಸಿದಾಗ ಅವಳು ಸರಿ ಅಂತ ಹೇಳಿ ಕಾರ್ನಲ್ಲಿ ಹತ್ಕೋತಾಳೆ. ಆವಾಗ ಇವನು ಚೆನ್ನಾಗಿ ಯೋಚನೆ ಮಾಡಿ ಒಂದ್ ಸ್ವಲ್ಪ ಹಣ ತಗೋಬಂದು ಅವ್ರ ಲೇಡಿ ಕೊಟ್ಟಾಗ ಅದಕ್ಕೆ ಅವಳು ನಂಗೆ ಬೇಡ ಅಂತ ಹೇಳ್ತಾಳೆ. ಮರ್ಯಾದೆಯಿಂದ ಇದನ್ನ ತಗೊಂಡ್ಯೋ ಸರಿ, ನಾನು ಇದನ್ನ ಕೊಡ್ತಾ ಇರೋದು ನಿಂಗಲ್ಲ ಸಿಯಾಗೋಸ್ಕರ ಅಂತ ಹೇಳೋವಾಗ ಈ ಶಬ್ದಕ್ಕೆ ಅವಳು ಎದ್ದು ಬಿಡ್ತಾಳೆ. ಎದ್ದು ನಾನು ಯಾಕೆ ಇಲ್ಲಿದ್ದೀನಿ, ಈ ಲೇಡಿ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಇವಳು ನಾನೇ ನಿನ್ನಮ್ಮ, ನಾವಿಬ್ರು ಈಗ ನಮ್ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಹೌದು ಇವರೇ ನಿನ್ನಮ್ಮ, ನೀನೀಗ ಇವ್ರ ಜೊತೆ ಹೋಗೋ ಅಂತ ನಮ್ಮ ಹೀರೋ ಹೇಳೋವಾಗ ನಂಗಮ್ಮ ಅಂತ ಯಾರು ಇಲ್ಲ, ನಾನು ಇವಳ ಜೊತೆ ಹೋಗಲ್ಲ ಅಂತ ಹೇಳ್ತಾ ನಮ್ಮ ಹೀರೋನ್ ಕೈ ನಿಡ್ಕೊಂಡು ಕೂಗಾಡಕ್ ಶುರು ಮಾಡ್ತಾಳೆ. ಆಗ ಏನು ತೊಂದರೆ ಇಲ್ಲ, ಮಗು ನಾನು ನೋಡ್ಕೋತೀನಿ, ನೀವು ಕೈ ತೆಗಿರಿ ಸಾಕು ಅಂತ ಹೇಳೋದನ್ನ ಕೇಳಿ ಇವನು ತೆಗೆದು ಬಿಡ್ತಾನೆ. ಆಗ ತಕ್ಷಣನೇ ಕಾರು ಮೂವ್ ಆಗತ್ತೆ. ಸಿಯಾನೋ ಗ್ಲಾಸ್ ಅನ್ನ ಬಡಿತಾನೆ ನಮ್ಮ ಹೀರೋ ಹೆಸರು ಹೇಳ್ತಾ ಕೂಗಾಡ್ತಾ ಇರೋದು ನೋಡಿ ಇವನಿಂದ ತಡ್ಕೊಳಕ್ ಆಗದೆ ಕಾರ್ನಿಂದನೆ ಓಡಕ್ ಶುರು ಮಾಡ್ತಾನೆ. ಹೀಗೆ ತುಂಬಾ ದೂರ ಹೋದ್ಮೇಲೆ ಸಿಯಾ ನಮ್ಮ ಹೀರೋನ ಹೆಸರು ಹೇಳೋದನ್ನ ಬಿಟ್ಟು ಅಪ್ಪ ಅಂತ ಕರೀತಾ ಅಳ್ತಾ ಇರ್ಬೇಕಾದ್ರೆ ಇವನಿಂದ ಎಷ್ಟು ದೂರ ಅಂತ ಹೊಡಕಾಗತ್ತೆ. ತುಂಬಾನೇ ಸುಸ್ತಾಗಿ ಕೊನೆಗೊಂದ್ ಜಾಗದಲ್ಲಿ ಹಾಗೆ ನಿಂತಾಗ ಕಾರು ಇವನಿಂದ ತುಂಬಾ ದೂರ ಹೊರಟೋಗುತ್ತೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ಸಿಯಾ ಮಾಡಿರೋ ಪೇಂಟಿಂಗ್ನೇ ನೋಡ್ತಾ ಹಾಗೆ ಮಲಗಿರ್ಬೇಕಾದ್ರೆ ಈ ವಿಷಯ ಅವನಿಬ್ರು ಫ್ರೆಂಡ್ಸ್ ಗೊತ್ತಾಗಿ ನೀನ್ ಯಾಕೋ ಈಗ ಮಾಡ್ದೆ, ಏನ್ ತಿಳ್ಕೊಂಡಿದ್ಯಾ, ಹೇಳ್ಬೇಕಂದ್ರೆ ಸಿಯಾಕ್ ಲೀಗಲ್ ಪೇರೆಂಟ್ಸ್ ನಾವೇ, ನಮ್ನು ಕೇಳ್ದೆ ಈ ರೀತಿ ಮಾಡೋಕ್ ನಿಂಗೆ ಹೇಗ್ ಮನಸ್ ಬಂತು, ನಿಂಗ್ ಮನುಷ್ಯತ್ವ ಅನ್ನೋದು ಸ್ವಲ್ಪನೂ ಇಲ್ವಾ, ಯಾರಿಗ್ ಗೊತ್ತು ನಿನ್ ತಂದೆಗೂ ಇದ್ರಿಂದಲೇ ನಿನ್ ಕಂಡ್ರೆ ಇಷ್ಟ ಆಗ್ತಾ ಇಲ್ವೋ ಏನೋ, ನಿನ್ ಗರ್ಲ್ ಫ್ರೆಂಡು ಇದ್ರಿಂದಲೇ ನಿಂಗ್ ಮೋಸ ಮಾಡ್ಲೋ ಅಂತ ಕಾಣಿಸ್ತಾ ಇದೆ. ಸರಿ ನಮ್ಮಿಂದ ನಿನ್ ಜೊತೆ ಇನ್ಮೇಲೆ ಇರಕ್ಕಾಗಲ್ಲ, ನಾವು ಹೊರಡ್ತೀವಿ ಅಂತ ಹೇಳಿ ಅವ್ರ ಥಿಂಗ್ಸ್ನೆಲ್ಲ ಎತ್ತಿಡೋಕ್ ಶುರು ಮಾಡಿದಾಗ ಇವನಿದ್ನೆಲ್ಲ ಕೇಳಿ ನಗಾಡ್ತಾನೆ. ಇದೇ ಸಮಯ ಒಂದು ಫೋನ್ ಕಾಲ್ ಬರುತ್ತೆ, ಅದರಲ್ಲಿ ಇವನ ಅಕ್ಕ ತಂದೆ ತೀರ್ಕೊಂಡ್ರು ಅಂತ ವಿಷಯ ಹೇಳಿದಾಗ ನಗಾಡ್ತಾ ಇದ್ದವನು ಹಾಗೆ ಅಲೋಕ್ ಶುರು ಮಾಡ್ತಾನೆ. ಇವನಿಂದ ದುಃಖ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವನ್ ತಂದೆ ತೀರ್ಕೊಳ್ಳೋಕು ಮುಂಚೆನೆ ಇವನಿಗೊಂದು ಲೆಟರ್ ಬರೆದಿರ್ತಾರೆ, ಅದರಲ್ಲಿ ಅವರು ನಾನು ತೀರ್ಕೊಂಡೆ ಅಂತ ಯಾರೂ ಚಿಂತೆ ಮಾಡೋದು ಬೇಡ, ಯಾಕಂದ್ರೆ ಹುಟ್ಟದ್ಮೇಲೆ ಸಾವು ಅನ್ನೋದು ಖಂಡಿತ ಬಂದೇ ಬರುತ್ತೆ, ಮತ್ತೆ ನನ್ ಫ್ಯೂನರ್ಲು ನೀನೇ ಮಾಡಬೇಕು, ತುಂಬಾ ಗ್ರ್ಯಾಂಡ್ ಆಗಲ್ಲ ಏನು ಬೇಡ, ಸಿಂಪಲ್ ಆಗಿ ಮಾಡೋ, ಒಂದು ವಿಷಯ ಮಾತ್ರ ನೆನಪಿಟ್ಕೋ, ಯಾವಾಗ್ಲೂ ನಾನು ನಿನ್ನ ನೋಡ್ತಾನೆ ಇರ್ತೀನಿ, ಪಕ್ಕದಲ್ಲೇ ಒಂದ್ ಕ್ಯಾನ್ ಇದೆ ಅದರಲ್ಲೇ ನನ್ನ ಅಸ್ತಿನ ಕಲೆಕ್ಟ್ ಮಾಡ್ಕೋಬೇಕು, ಅದನ್ನ ಡಿಫ್ರೆಂಟ್ ಆದ ರೀತಿನಲ್ಲಿ ವಿಲೀನ ಮಾಡ್ಬೇಕು, ಅದನ್ನ ಹೇಗ್ ಮಾಡೋಣ ಅಂತ ಗೊತ್ತಾಗೋವರೆಗೂ ನನ್ನ ಅದರಲ್ಲೇ ಇಟ್ಟಿರೋ, ಏನು ತೊಂದರೆ ಇಲ್ಲ. ಈ ರೀತಿಯೆಲ್ಲ ಲೆಟರ್ ನಲ್ಲಿದೆ, ಅದ್ರಲ್ಲಿದ್ದಂಗೆನೆ ಅವ್ರ ಅಸ್ತಿನ ಟಿನ್ನಲ್ಲಿ ಕಲೆಕ್ಟ್ ಮಾಡ್ಕೋತಾರೆ. ಆಗ ನಾವ್ ಇದ್ನೇನ್ ಮಾಡೋಣ ಅಂತ ನಮ್ ಹೀರೋ ಅವನ ಅಕ್ಕನ ಹತ್ರ ಕೇಳಿದಾಗ ಅದಕ್ಕೆ ಅವಳು ನಾವಿದ್ನ ಅಮ್ಮನ ಅಸ್ತಿ ಪಕ್ಕದಲ್ಲೇ ಇಟ್ಬಿಡೋಣ, ಬೇರೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾಳೆ. ಆದ್ರೆ ಅಪ್ಪ ಇದನ್ನ ತುಂಬಾ ಸಿಂಪಲ್ ಆಗಿ ಅದೇ ಸಮಯ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋಕೆ ಆ ಲೆಟರ್ನಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಅದೇ ರೀತಿ ಏನಾದ್ರೂ ಟ್ರೈ ಮಾಡೋಣ ಅಂತ ಹೇಳ್ತಾನೆ.
ಆದ್ರೆ ಅವರು ಇದಕ್ಕೆ ಒಪ್ಕೊಳ್ತ ಅಸ್ತಿನ್ ಭೂಮಿನಲ್ಲಿ ಕರಗಿಸೋದ್ಬಿಟ್ಟು ಆಕಾಶದಲ್ಲಿ ಕರಗಿಸಕಾಗತ್ತ ಅಂತ ಒಂದು ಪ್ರಶ್ನೆನ್ ಕೇಳಿ ಅಲ್ಲಿಂದ ಹೊರಟಾಗ ಇದರಿಂದ ಇವ್ನ ಒಂದು ಐಡಿಯಾ ಕ್ಲಿಕ್ ಆಗತ್ತ. ತಕ್ಷಣ ಇವನು ಆ ಟಿನ್ನ ಕಸ್ಕೊಂಡು ಅಲ್ಲಿಂದ ಓಡೋಕ್ ಶುರು ಮಾಡಿದಾಗ ಇವ್ರ ಅವನ್ನ ನಿಂತ್ಕೊಳ್ಳೋ ಕೇಳಿ ಎಷ್ಟೋ ಕೂಗಾಡ್ಕೋತಾರೆ. ಆದ್ರೆ ಇವನು ಎಲ್ಲೋ ನಿಂತ್ಕೊಳ್ತ ಕಾರನ್ ತಗೊಂಡು ಫಾಸ್ಟ್ ಆಗಿ ತನ್ನ ಅಂಗಡಿಗೆ ಬಂದು ಏನೋ ಒಂದು ವಿಷಯ ತಗೊಂಡು ಮತ್ತೆ ಹೊರಡ್ತಾರೆ. ಅವರು ಇವನ್ನ ಫಾಲೋ ಮಾಡ್ತಾನೆ ಹಿಂದೆ ಬರ್ತಾ ಇದಾರೆ. ಆ ಸಮಯದಲ್ಲಿ ಇವನು ಆ ಟಿನ್ ಅಲ್ಲಿರೋ ಅಸ್ತಿನ ಒಂದು ಪಾಟ್ಗೆ ಹಾಕಿ ಅದನ್ನ ಒಂದು ಬಾಲ್ ರೀತಿ ರೆಡಿ ಮಾಡ್ಕೊಂಡು ಕೊನೆಗೆ ಸಂಜೆ ಸಮಯ ಎಲ್ಲರೂ ಒಂದು ಬೀಚಿಗೆ ಬಂದು ಸೇರ್ತಾರೆ. ಏನಂತ ನೋಡಿದ್ರೆ ಇವ್ರು ರೆಡಿ ಮಾಡಿರೋದು ಒಂದು ಸ್ಕೈ ಶಾಟ್ ಪಟಾಕಿ. ಅದ್ನ ಇವನು ಹಚ್ತಾ ಇರೋದು ನೋಡಿ ಅವನ ಅಕ್ಕ ದೊಣ್ಣೆ ತಗೊಂಡು ಹೊಡೆಯೋಕ್ ಬರ್ತಾನೆ. ಆದ್ರೆ ಇವನು ಅಷ್ಟಲೇ ಹಚ್ಚಿಬಿಡ್ತಾನೆ. ಇದರಿಂದ ಅವಳು ಹೆದರ್ಕೊಂಡು ಅಲ್ಲೇ ನಿಂತಾಗ ಬತ್ತಿ ಏನೋ ಫುಲ್ ಆಗಿ ಸುಟ್ಟೋಗುತ್ತೆ. ಆದ್ರೆ ಯಾವ ರಿಯಾಕ್ಷನೋ ಇಲ್ಲ. ಸರಿ ಏನಾಯ್ತು ನೋಡೋಣ ಅಂತ ಒಂದು ಹೆಜ್ಜೆ ಇಡ್ತಾನೆ. ಆ ತಕ್ಷಣನೇ ಅದು ಕಿತ್ಕೊಂಡು ಮೇಲಕ್ಕೆ ಹೋಗಿ ಸಿಡಿದು ನೋಡೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಸ್ತಿನೋ ಹಾಗೆ ಗಾಲಿನಲ್ಲೇ ಕರುಗೋಗುತ್ತೆ. ಇವನ್ ತಂದೆ ಹೇಳ್ದಂಗೆ ಇವನು ಅವ್ರ ಶೋನವ್ರನ್ನ ತುಂಬಾ ಡಿಫ್ರೆಂಟ್ ಆಗಿ ಮಾಡಿ ಆಕಾಶನೇ ನೋಡ್ತಾ ನಂಗೆ ಅನ್ನಿಸ್ತಾ ಇದೆ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಮಾತಾಡ್ತಾನೆ. ಇದೆಲ್ಲ ಮುಗಿದು ನಮ್ಮ ಹೀರೋಗೊಂದು ಫೋನ್ ಕಾಲ್ ಬರುತ್ತೆ. ಅದರಲ್ಲಿ ಕ್ಸಿಯಾನ್ ಅಮ್ಮ ಅವಳಿಗ ಮಿಸ್ ಆದ್ಲು ಅಂತ ಹೇಳೋದನ್ನ ಕೇಳಿ ಇವನು ತುಂಬಾನೇ ಗಾಬರಿಯಾಗಿ ಅವಳನ್ನು ತಮ್ಮ ಜೊತೆನೆ ಕರ್ಕೊಂಡು ಅವಳನ್ನ ಎಲ್ಲಾ ಕಡೆ ಎಲ್ಲರೂ ಹುಡುಕೋಕ್ ಶುರು ಮಾಡ್ತಾರೆ. ಆದ್ರೆ ಅವಳು ಎಲ್ಲಿ ಗೊದ್ಲು ಏನ್ ಮಾಡ್ತಾ ಇದ್ದಾಳ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಹೀಗೆ ತುಂಬಾ ಹೊತ್ತು ಹುಡುಕಿ ಸಾಕಾಗಿ ಕೊನೆ ತಮ್ಮ ಅಂಗಡಿ ಮುಂದೆ ಬಂದು ಬೇಜಾರಿನಲ್ಲಿರೋ ಸಮಯ ಆವಾಗ ತಾನೆ ಸಿಯಾ ಕೂಗೋ ಶಬ್ದ ಕೇಳಿಸ್ತಾ ಇದೆ. ತಕ್ಷಣನೇ ಏನಂತ ನೋಡಿದಾಗ ಅವಳು ಇವನ್ ಕಡೆ ಓಡ್ ಬರ್ತಾ ಇದ್ದಾಳ. ಇವನಿಗಂತೂ ತುಂಬಾ ಕೋಪ. ಇಷ್ಟೊತ್ತು ನೀನು ಎಲ್ಗೋಗಿದ್ದ? ಯಾರಾದ್ರೂ ನಿನ್ನ ಕಿಡ್ನಾಪ್ ಮಾಡಿ ತಗೊಂಡೋಗಿದ್ರೆ ಏನ್ ಗತಿ? ಯಾಕೀಗ್ ಮಾಡ್ದೆ ಅಂತ ಕೇಳ್ತಾ ಬೈಯೋಕ್ ಶುರು ಮಾಡ್ತಾನೆ. ಹಾಗೆ ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡಿದ್ರೆ ನನ್ನ ತಂದೆ ಹೆಸರು ಸ್ಯಾಮ್, ಅವ್ರ ಫೋನ್ ನಂಬರ್ ಇದು, ನಮ್ಮ ಮನೆ ಇಲ್ಲಿದೆ ಅಂತ ಎಲ್ಲಾ ವಿಷಯಗಳನ್ನೂ ಹೇಳಿ ಹೇಗೋ ನಾನು ನಿಮ್ಮ ಹತ್ರ ಬಂದು ರೀಚ್ ಆಗ್ತಾ ಇದ್ದೆ ಅಂತ ಹೇಳೋವಾಗ ಇದನ್ನೆಲ್ಲ ಕೇಳಿ ಇವನಿಂದ ಎಮೋಷನ್ನ ತಡ್ಕೊಳಕ್ ಆಗ್ದೆ. ಅವಳನ್ನ ತಪ್ಕೊಂಡು ಅಲೋಕ್ ಶುರು ಮಾಡಿ ನಾನು ಯಾವತ್ತೂ ನಿನ್ನ ದೂರ ಮಾಡಲ್ಲ ಅಂತ ಹೇಳಿ ಅವಳಿಗೆ ಪ್ರಾಮಿಸ್ ಮಾಡ್ತಾನೆ. ನೆಕ್ಸ್ಟ್ ಇವನ್ ಫ್ರೆಂಡ್ಸ್ ಇಬ್ರು ಸೀಕ್ರೆಟ್ ಆಗಿ ಮದುವೆ ಮಾಡ್ಕೊಂಡು ಅದನ್ನ ಸೀಕ್ರೆಟ್ ಆಗಿ ಮೈಂಟೈನ್ ಮಾಡ್ತಾ ಇದ್ರಲ್ಲ ಅದನ್ನ ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಅದಕ್ಕ ಫಂಕ್ಷನ್ ಶುರು ಆಗತ್ತೆ. ಅದ್ ನಮ್ ಹೀರೋ ಎಲ್ರು ಒಳಗಡೆ ಕಲಸಿ ಹೊರಗಡೆ ಇರೋ ಸಮಯ ಸೀನ ಅಮ್ಮ ಅಲ್ಲಿಗೆ ಬಂದು ಅವಳಿಗಂತ ತಗೊಂಡಿರೋ ಹೊಸ ಬಟ್ಟೆಗಳನ್ನ ಇವನ್ ಕೈಗೆ ಕೊಟ್ಟು ಏನು ಮಾತಾಡದೆ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಹೇ ಒಂದ್ ನಿಮಿಷ ನಿಂತ್ಕೊ, ನಾವ್ ಮಾಡೋ ಕೆಲಸ ನಿಂಗೆ ಓಕೆನ, ನೀನು ನಮ್ ಜೊತೆ ಇರ್ತೀಯ ಅಂತ ಕೇಳೋವಾಗ ಅವಳು ಒಂದ್ ಸೆಕೆಂಡ್ ಯೋಚನೆ ಮಾಡಿ ಸರಿ ಅನ್ನೋ ರೀತಿ ನಗಾಡ್ತಾಳೆ. ಇನ್ಮೇಲೆ ಯಾವ ತೊಂದ್ರೇನೂ ಇಲ್ಲ, ಸಿಯಾಗ ಅಮ್ಮನೂ ಸಿಕ್ಕಾಯ್ತು ಅಪ್ಪನೂ ಸಿಕ್ಕಾಯ್ತು. ಸೊ ರಾತ್ರಿ ಎಲ್ರು ಒಂದಾಗ ಕುಂತು ಆಕಾಶದಲ್ಲಿರೋ ನಕ್ಷತ್ರಗಳನ್ನ ನೋಡ್ತಾನೆ ಇರ್ಬೇಕಾದ್ರೆ ಈ ಮೂವಿನೂ ಇಲ್ಲಿಗೆ ಮುಗಿತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.